ಅವರ ಹೊಟ್ಟೆ ಉರಿಯಿಂದಲೋ ಅಥವಾ ಅವರ ಕುಚೇಷ್ಟೆಯಿಂದಲೋ ಈ ಮಾತನ್ನು ಹೇಳ್ತಾ ಇದ್ದೇನೆ. ಫುಟ್ಪಾತ್ ಮೇಲೆ ಕೂತ್ಕೊಂಡು ಮಾಡೋಕ್ಕಾಗ್ತದಾ? ಇದನ್ನು ಕಡಲೆ ಬೀಜದ ವ್ಯಾಪಾರ ನಾನು ಮಾಡ್ತಾ ಇರೋದು. 97 ಜನ ರಾಘವೇಂದ್ರ ಬ್ಯಾಂಕ್ನಲ್ಲಿ ಹಣ ಇಟ್ಟವರು ಸತ್ತಿದ್ದಾರೆ. 7 ಜನ ವಸಿಷ್ಠ ಬ್ಯಾಂಕ್ನ ಹಣ ಇಟ್ಕೊಂಡವ್ರು ಕಳ್ಕೊಂಡಿದ್ದಾರೆ. ಅವರ ಸಾವಿಗೆ ಕಾರಣರಾಗಿದ್ದಾರೆ. ನಾಟಕ ಆಡಿ ಅಶೋಕ್ ಆರ್ನಾಳ್ಡವ್ರನ್ನ ಉಪಾಧ್ಯಕ್ಷರು ಮಾಡ್ತಾರೆ. ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜ್ಯದಲ್ಲಿ ಅನೇಕ ನಿಗಮ ಮಂಡಳಿಗಳಿದೆ. ಇತ್ತೀಚಿನ ವರ್ಷಗಳಲ್ಲಿ ಆ ನಿಗಮ ಮಂಡಳಿಯಲ್ಲಿ ಒಂದು ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅದು ತನ್ನದೇ ಆಗಿರತಕ್ಕಂತಹ ಕಾರ್ಯಚಟುವಟಿಕೆಯ ಹಿನ್ನೆಲೆ ಒಂದು ಕಡೆಗಾದರೆ, ಇನ್ನೊಂದು ಕಡೆಗೆ ಕೆಲವೊಬ್ಬರು ಅನಗತ್ಯ ಪ್ರಶ್ನೆಯೋ ಅಗತ್ಯ ಪ್ರಶ್ನೆಯೋ ಗೊತ್ತಿಲ್ಲ, ಒಂದಷ್ಟು ಸದ್ದು ಮಾಡಲಿಕ್ಕೆ ಆರಂಭ ಮಾಡಿದೆ. ಆ ಸದ್ದು ಮಾಡಲಿಕ್ಕೆ ಆರಂಭವಾಗಿರುವಂತಹ ಮಂಡಳಿ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ. ಆ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ HS ಸಚ್ಚಿದಾನಂದ ಮೂರ್ತಿಯವರು ಇಡೀ ರಾಜ್ಯವನ್ನು ಅನೇಕ ಬಾರಿ 24/7 ಅಂತೆ ಸುತ್ತಿ ಬ್ರಾಹ್ಮಣರ ಸ್ಥಿತಿಗತಿಗಳನ್ನು ಅರಿವನ್ನು ತಿಳಿದುಕೊಳ್ಳುವುದರ ಜೊತೆಗೆ ಅವರಿಗೆ ಅಗತ್ಯ ಅವಶ್ಯ ಇರುವಂತಹ ಒಂದಷ್ಟು ಸಹಾಯ ಮಾಡುವುದರ ಜೊತೆಗೆ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿ, ಅದು BS ಯಡಿಯೂರಪ್ಪನ ಸರ್ಕಾರ ಇರ್ಬೋದು, ಬೊಮ್ಮಯ್ಯ ಅವರ ನೇತೃತ್ವ ಸರ್ಕಾರಗಳಿಗೆ ತಮ್ಮದೇ ಆಗಿರತಕ್ಕಂಥ ವಿಶೇಷ ಕೊಡುಗೆಗಳನ್ನು ಕೊಡೋದ್ರ ಮೂಲಕವಾಗಿ ಮಂಡಳಿ ಅನ್ನುವಂಥದ್ದು ಅಂತ ಹೇಳಿದ್ರೆ ಅದು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅನ್ನುವಷ್ಟರ ಮಟ್ಟಿಗೆ ತಂದು ನಿಲ್ಲಿಸಿದ್ದಾರೆ HS ಸಜ್ಜಾನ ಮೂರ್ತಿಯವರು. ಆದರೆ ಅವ್ರ ಮೇಲೆ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಮಾತನಾಡ್ತಾರೆ. ಅದು ಯಾವುದನ್ನು ತಲೆ ಕೆಡಿಸಿಕೊಳ್ಳದೆ ತಮ್ಮದೇ ಆಗಿರತಕ್ಕಂಥ ಶೈಲಿ ಒಳಗೆ ಕಾರ್ಯವನ್ನು ನಿರ್ವಹಿಸುವುದರ ಮೂಲಕವಾಗಿ ರಾಜ್ಯದಲ್ಲಿ ಬ್ರಾಹ್ಮಣರಿದ್ದಾರೆ, ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಇದೆ ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿರ್ತಕ್ಕಂತಹ ಧೀಮಂತ ನಾಯಕ HS ಸಚ್ಚಿದಾನಂದ ಮೂರ್ತಿ ನನ್ನ ಜೊತೆಯಲ್ಲಿದ್ದಾರೆ. ಅವ್ರ ಜೊತೆ ಅಭಿವೃದ್ಧಿ ಮಂಡಳಿ ಹಾಗೂ ಅವ್ರ ಮೇಲೆ ಇರತಕ್ಕಂಥ ಕೆಲವೊಂದಷ್ಟು ಮಾತುಗಳ ಬಗ್ಗೆ ಸ್ಪಷ್ಟನೆಯನ್ನು ಕೇಳೋಣ. ಸರ್, ಸಚ್ಚಿದಾನಂದ ಮೂರ್ತಿಗೆ ತುಂಬುಹೃದಯದ ಸ್ವಾಗತ. ನಮಸ್ಕಾರ ಸರ್. ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಮೇಲೆ ಸಾಕಷ್ಟು ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಿ. ಆದರೆ ಇತ್ತೀಚಿನ ದಿವಸಗಳಲ್ಲಿ ಕೆಲವೊಬ್ಬರು ನಿಮ್ಮ ಮಂಡಳಿಯವರಿರ್ಬೋದು, ಬೇರೆಯವರಿರ್ಬೋದು, ಒಂದು ಮಾತನ್ನು ಹೇಳ್ತಾ ಇರತಕ್ಕಂಥದ್ದು, ಸಚ್ಚಿದಾನಂದ ಮೂರ್ತಿಯವರು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿ ಏನು ಕೆಲಸವನ್ನು ಮಾಡ್ತಾ ಇಲ್ಲ, ಕೇವಲ ಕಾರಿನಲ್ಲಿ ಓಡಾಡ್ತಾ ಇದ್ದಾರೆ ವಿನಃ ಯಾವುದೇ ಅಭಿವೃದ್ಧಿ ಆಗಿಲ್ಲ ಅಂತ. ನಿಜನ? ಅಭಿವೃದ್ಧಿ ಆಗಿದೆಯಾ ಅಥವಾ ಇಲ್ವಾ? ಇದು ಸತ್ಯಕ್ಕೆ ದೂರವಾದ ಮಾತು. ಯಾರು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಅವರ ಹೊಟ್ಟೆ ಉರಿಯಿಂದಲೋ ಅಥವಾ ಅವರ ಕುಚೇಷ್ಟೆಯಿಂದಲೋ ಈ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಇವತ್ತವರೆಗೂ ಸಹಿತ ಅವರ ಹೇಳಿಕೆಗಳಿಗೆ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಕಾರಣ ಏನು ಅಂತೇಳಿದ್ರೆ, ನಾನು 1.75 ವರ್ಷ ಆಯಿತು ಅಧ್ಯಕ್ಷನಾಗಿ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಓಡಾಟವನ್ನು ಮಾಡಿ ನಾನು ಮಾಡಿರ್ತಕ್ಕಂಥ ಕೆಲಸಗಳು, ನಾನು ಕೊಟ್ಟಿರ್ತಕ್ಕಂಥ ಅನೇಕ ಕೊಡುಗೆಗಳು ಫಲಾನುಭವಿಗಳಿಗೆ ತಲುಪಿದ್ದು, ಅವರೆಲ್ಲರೂ ಸಹಿತ ಹರ್ಷದಿಂದಿದ್ದು ನನಗೆ ಆಶೀರ್ವಾದವನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದು ವಿಚಾರಗಳಿಗೂ ಸಹಿತ ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಇವತ್ತು ಕಾಕತಾಳೀಯವಾಗಿ ತಾವು ನನ್ನನ್ನು ಕರೆದು ನನ್ನನ್ನು ಪ್ರಶ್ನೆ ಮಾಡುವಾಗ ಅವರಿಗೂ ಒಂದು ಉತ್ತರ ಕೊಡುವಂಥ ಅವಕಾಶವನ್ನು ತಾವು ಕಲ್ಪಿಸಿಕೊಟ್ಟಿದ್ದೀರಿ. ಯಾರ್ಯಾರು ನನ್ನ ಮೇಲೆ ಟೀಕೆ ಮಾಡ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ಸಹಿತ ನಾನು ಪಾದರ್ಶಕವಾದಂಥ ಉತ್ತರವನ್ನು ಮತ್ತು RTA ಮುಖಾಂತರ ಅವರು ತಗೋಬೋದು. ಇವತ್ತು ನಾನು 1.75 ವರ್ಷ ಆದಂಥ ಸಂದರ್ಭ, ನಾನು ಪ್ರಾಧಿಕಾರದ ಅಧ್ಯಕ್ಷನಾದಾಗ ಕೂತ್ಕೊಳ್ಳೋದಕ್ಕೆ ಜಾಗನೂ ಸಹಿತ ಇರಲಿಲ್ಲ. ಹೊಸದಾಗಿ ಆಗಿರತಕ್ಕಂಥ ಮಂಡಳಿ, ನಾನು ಇವತ್ತು ರೂಪತುಂಗ ರಸ್ತೆಯಲ್ಲಿರ್ತಕ್ಕಂಥ ಮಿಥಿಕ್ ಸೊಸೈಟಿಯಲ್ಲಿ 3800 ಚದುರಡಿಯಲ್ಲಿ ಆಧುನಿಕವಾಗಿರ್ತಕ್ಕಂಥ ಬ್ರಾಹ್ಮಣರ ಮಂಡಳಿಯ ಕಚೇರಿಯನ್ನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅನೇಕ ಮುಖ್ಯಮಂತ್ರಿಗಳನ್ನು ಕರೆದು ಉದ್ಘಾಟನೆಯನ್ನೇ ಮಾಡಿಸಿದ್ದೇನೆ. ಅದ್ಭುತವಾಗಿದೆ. ಯಾರು ಬೇಕಾದರೂ ಯಾವ ಟೈಮಲ್ಲಿ ಬೇಕಾದರೂ ಬರ್ಬೋದು. ನಮ್ಮ ಕಚೇರಿ ಹೇಗಿದೆ ಅಂತ ನೋಡ್ಬೋದು. ಅದಾದ ನಂತರ ಒಂದಿಷ್ಟು ಯೋಜನೆಗಳನ್ನು ತಂದಿದ್ದೇನೆ. ಆ ಯೋಜನೆಗಳಿಗೆ ತರುವಂಥ ಸಂದರ್ಭದಲ್ಲಿ ಮಾನದಂಡ ಏನಿರಬೇಕು ಅಂತೇಳಿ ಯೋಜಾಗ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನರೇಂದ್ರ ಮೋದಿ ಕೊಟ್ಟಿರ್ತಕ್ಕಂಥ 10% DWSO ಎಕನಾಮಿಕಲಿ ವೀಕ್ ಸೆಕ್ಷನ್ ಇರತಕ್ಕಂಥ 8 ಲಕ್ಷ ರೂಪಾಯಿಗಿಂತ ಆದಾಯ ಕಮ್ಮಿ ಇರತಕ್ಕಂಥವ್ರದ್ದೇ ಬೇಕು. ಅದು ಸಹಿತ ಕರ್ನಾಟಕ ರಾಜ್ಯ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ನಾವು ತರತಕ್ಕಂಥ ಯೋಜನೆಗಳಿಗೆ ಮಾನದಂಡ ಅಂತೇಳಿ 24/7/2021 ಕಂದಾಯ ಮಂತ್ರಿಗಳು ಸ್ವತಂತ್ರ ಬಂದ 73 ವರ್ಷದ ನಂತರ ಮೊದಲ ಬಾರಿಗೆ ನಮಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತು ಅದನ್ನೇ ಸಹಿತ ಕರ್ನಾಟಕ ರಾಜ್ಯ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿಯ ಯೋಜನೆಗಳಿಗೆ ಮಾನದಂಡವನ್ನು ಕೊಟ್ಟು ಅದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. 73 ವರ್ಷ ಆದ ನಂತರ ಮೊದಲಿಗೆ ಜಾತಿ ಸರಣಿ ಪ್ರಮಾಣ ಪತ್ರವನ್ನು ತೋರಿಸುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಅದು ನನಗೆ ಹೆಮ್ಮೆ ಇದೆ. ಎರಡನೇದು, ನಾನೊಂದಿಷ್ಟು ಯೋಜನೆಗಳನ್ನು ತಂದಿದ್ದೇನೆ. ಈಗಾಗಲೇ ಕೇಂದ್ರದಲ್ಲಿರ್ತಕ್ಕಂಥ ಸಂಕಲ್ಪ ಅಂತಕ್ಕಂಥ ಇನ್ಸ್ಟಿಟ್ಯೂಟ್ನೊಡೆಗೆ ಒಡಂಬಡಿಕೆ ಮಾಡಿಕೊಂಡು ಕಳೆದ 12 ತಿಂಗಳಿಂದ ಸುಮಾರು 157 ವಿದ್ಯಾರ್ಥಿಗಳಿಗೆ IAS IPS ಕೊಡಿಸುವಂಥ ಕೆಲಸವನ್ನು ಮಾಡಿ ಸುಮಾರು 6 ಜನ ಪಾಸ್ ಆಗಿದ್ದಾರೆ. ಅದಕ್ಕೆ ಚಾಣಕ್ಯ ಆಡಳಿತ ತರಬೇತಿ ಯೋಜನೆ ಅಂತಕ್ಕಂಥ ಹೆಸರನ್ನು ಇಟ್ಟಿದ್ದೇನೆ. ಪ್ರತಿಭಾ ಪುರಸ್ಕಾರ ಅಂತ, ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರ ಅಂತ, SSCನಲ್ಲಿ ಹೈಯೆಸ್ಟ್ ಮಾರ್ಕ್ ತೆಗೆದಿದ್ದಂಥ ಪ್ರತಿ ಜಿಲ್ಲೆಗೆ
ಮೂರು ಜನಕ್ಕೆ 15,000 ರೂಪಾಯಿ 10,000 ರೂಪಾಯಿ 5,000 ರೂಪಾಯಿ ಬೆಳ್ಳಿಯ ಪದಕವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ. ಯಾರ್ಯಾರು ಈಕ್ವಲ್ ನಂಬರ್ ಇರ್ತಾರೋ ಆ ರೀತಿಯಾಗಿ 180 ಜನ ವಿದ್ಯಾರ್ಥಿಗಳಿಗೆ ಕೊಡಿಸಿದ್ದೇವೆ. ಇಡೀ ಕರ್ನಾಟಕ ರಾಜ್ಯಾದ್ಯಂತ 85 ಕೇಂದ್ರಗಳಲ್ಲಿ ಬ್ರಾಹ್ಮಣರಿಗೆ ಒಂದಿಷ್ಟು ಸಂಸ್ಕಾರ ಕೊಡಿಸಬೇಕು, ಪ್ರತಿನಿತ್ಯ ಪೂಜೆ ಮತ್ತು ಸಂಧ್ಯಾವಂದನೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ 85 ಕೇಂದ್ರಗಳಲ್ಲಿ 1,700 ಜನ ವಿದ್ಯಾರ್ಥಿಗಳಿಗೆ ಈಗಾಗಲೇ 15 ದಿನಗಳ ಶಿಬಿರವನ್ನು ಕೊಡಿಸಿದ್ದಾನೆ. ನನ್ನ ಕನಸಿನ ಕೂಸಾಗಿರ್ತಕ್ಕಂಥ ಸಾಂದೀಪಿನಿ ಶಿಕ್ಷಣ ವೇತನದಲ್ಲಿ PUC ಮೇಲ್ಪಟ್ಟು ಓದ್ತಕ್ಕಂಥವರಿಗೆ ಫೀಸನ್ನು ಕೊಡಬೇಕು, ಅವರಿಗೆ ಇದನ್ನು ಕೊಡಬೇಕು ಅಂತೇಳಿ ಜನವರಿ 19 ತಾರೀಕಿಂದ ಏಪ್ರಿಲ್ 30 ತಾರೀಕು ತನಕ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಕರೆದು 9,267 ಜನ ವಿದ್ಯಾರ್ಥಿಗಳಿಗೆ ಮೇಂಟೆನೆನ್ಸ್ ಹೇಳಿ 15,000 ರೂಪಾಯಿ ಹಣವನ್ನು ಈಗಾಗಲೇ ಅವರ ಅಕೌಂಟಿಗೆ 13,77,00,000 ಹಾಕಿದ್ದೇವೆ. ಇನ್ನೂ ಅನೇಕ ಯೋಜನೆಗಳು, ಮೊನ್ನೆ 16 ತಾರೀಕು ಇನ್ನೂ 4 ಯೋಜನೆಗಳನ್ನು ಲೋಕಾರ್ಪಣೆ ಮಾಡಿ 30 ತಾರೀಕಿಂದ ಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ. ಪುರುಷೋತ್ತಮ ಸ್ವಯಂಉದ್ಯೋಗದಡಿ ಮಹಿಳೆಯರಿಗೆ ಪುರುಷರಿಗೆ ಮನೆಯಲ್ಲಿ ಕೃಷಿ ಕೈಗಾರಿಕೆ ಮಾಡ್ತಕ್ಕಂಥ ಸಣ್ಣ ಕೈಗಾರಿಕೆ ಮಾಡ್ತಕ್ಕಂಥವ್ರಿಗೆ 25,000 ರೂಪಾಯಿಂದ 1,00,000 ರೂಪಾಯಿ ಲೋನ್ ಕೊಡುವಂಥದ್ದು, 20% ಸಬ್ಸಿಡಿ ಕೊಡುವಂಥದ್ದಕ್ಕೆ ಪುರುಷೋತ್ತಮ ಸ್ವಯಂಉದ್ಯೋಗ ಅಂತೇಳಿ ತಂದಿದ್ದೇನೆ. ಮಹಿಳೆಯರ ಸ್ತ್ರೀಶಕ್ತಿ ಗುಂಪಿಗೆ ಸಹಾಯಧನ ಅಂತೇಳಿ 1,00,000 ರೂಪಾಯಿ ಕೊಡಬೇಕು ಅಂತ 2 ಕೋಟಿ ರೂಪಾಯಿ ಅಷ್ಟು ಹಣವನ್ನು ತೆಗೆದಿಟ್ಟಿದ್ದೇನೆ. ಯಾರು ಹಾಲನ್ನು ಕರೆದು ಜೀವನ ಮಾಡ್ತಕ್ಕಂಥ ಹೈನುಗಾರಿಕೆಯಲ್ಲಿ ಹಸುವನ್ನು ಕೊಡಿಸ್ಬೇಕು ಅಂತೇಳಿ 1 ಕೋಟಿ ರೂಪಾಯಿ ಅಷ್ಟು ಹಣವನ್ನು ತೆಗೆದಿಟ್ಟಿದ್ದೇನೆ. ನಮ್ಮ ತಿಮ್ಮಸ್ಥ ಬ್ರಾಹ್ಮಣರು ಒಂದಾಗಬೇಕು, ಆಚಾರ್ಯರ ಜಯಂತಿ ಮಾಡಬೇಕು ಅಂತ 50 ಲಕ್ಷ ರೂಪಾಯಿ ಹಣವನ್ನು ತೆಗೆದಿಟ್ಟಿದ್ದೇವೆ. ಅನ್ನದಾನ ಯೋಜನೆಯಲ್ಲಿ 5 ಎಕರೆಗಿಂತ ಕೃಷಿ ಭೂಮಿ ಜಮ್ಮಿಗಿದ್ದವರಿಗೆ ಕೃಷಿ ಕೈಗಾರಿಕೆ ಯಂತ್ರಗಳನ್ನು ಗತಗಳಿಗೋಸ್ಕರ 40% ಸರ್ಕಾರದಿಂದ, 40% ನಮ್ಮಿಂದ, 80% ಸಬ್ಸಿಡಿ ಕೊಟ್ಟು, 20% ಫಲಾವಳಿ ಕೊಡುವಂಥ ಯೋಜನೆಗಳನ್ನು ಜಾರಿಗೆ ತಂದು ಎಲ್ಲವನ್ನು ಲೋಕಾರ್ಪಣೆ ಮಾಡಿರುವಂಥ ಸಂದರ್ಭ. ಇದರ ಮಧ್ಯೆ 2 ಬಾರಿ ಕರೋನಾ ಬಂತು. ಕರೋನಾ ಬಂದಂಥ ಸಂದರ್ಭದಲ್ಲಿ ಸರ್ಕಾರದಿಂದ 21,000 ಕಿಟ್ಗಳನ್ನು ಪಡೆದು ನನ್ನ ಸ್ನೇಹಿತರಿಂದ, ನನಗೆ ಗೊತ್ತಿರತಕ್ಕಂಥವರಿಂದ ಸಂಪನ್ಮೂಲೀಕರಣವನ್ನು ಕೂಡಿಸಿ ಸುಮಾರು 71,000 ಕಿಟ್ಗಳನ್ನು ಬೀದರಿಂದ ಚಾಮರಾಜನಗರ ತನಕ ಎಲ್ಲ ಜಿಲ್ಲೆಗೆ ತಾಲೂಕುಗಳಿಗೆ ಕಳಿಸಿರುವಂಥ ಕೆಲಸಗಳನ್ನು ಮಾಡಿದ್ದೇವೆ. ಅನೇಕ ಸಂದರ್ಭಗಳಲ್ಲಿ ಹೋರಾಟವನ್ನು ಮಾಡಿದ್ದೇನೆ. ಪಗುರು ಅಂತಕ್ಕಂಥ ಚಿತ್ರ ಬ್ರಾಹ್ಮಣರಿಗೆ ಅವಮರ್ಯಾದೆ ಮಾಡಿದಂಥ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿ ನನ್ನ ಕಚೇರಿಗೆ ನಿರ್ಮಾಪಕರು ನಿರ್ದೇಶಕರು ಕರೆದು ಕ್ಷಮೆಯಾಚಿಸಿ 14 ದೃಶ್ಯಗಳು 28 ವಾಕ್ಯಗಳನ್ನು ತೆಗೆಸಿದ್ದೇನೆ. ಚೈತನ್ಯನನ್ನು ಬ್ರಾಹ್ಮಣರ ಬಗ್ಗೆ ಭಯೋತ್ಪಾದಕರು ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವನ ವಿರುದ್ಧ ಹೋರಾಟವನ್ನು ಮಾಡಿ 72 ಸ್ಟೇಷನ್ಗಳಲ್ಲಿ ಕಂಪ್ಲೇಂಟನ್ನು ಕೊಟ್ಟು FIR ಹಾಕಿಸುವಂಥ ಕೆಲಸ ಮಾಡಿ ಅನೇಕ ಯೋಜನೆಗಳನ್ನು ಲೋಕಾರ್ಪಣೆ ಮಾಡಿ ಕೆಲಸ ಮಾಡ್ತಿದ್ದಂಥ ಸಂದರ್ಭ. ಇವತ್ತು 13.77 ಕೋಟಿ ನಮ್ಮ ಘನವ್ಯಕ್ತ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರು ಗೃಹ ಕಚೇರಿ ಕೃಷ್ಣದಲ್ಲೇ ಸಹಿತ ಇದನ್ನು 17 ವಿದ್ಯಾರ್ಥಿಗಳಿಗೆ ಹಾಕುವಂಥ ಕೆಲಸವನ್ನು ಮಾಡಿದ್ದೇವೆ. ನಮ್ಮ ಮುಖ್ಯಮಂತ್ರಿ ಉಲ್ಲೇಖ ಮಾಡಿದ್ದಾರೆ, ಇವತ್ತು ಇರತಕ್ಕಂಥ ಮಂಡಳಿಯಲ್ಲಿ ಅದ್ಭುತವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಮಂಡಳಿ, ಅದ್ಭುತವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಅಧ್ಯಕ್ಷ ಯಾರು ಅಂದರೆ ಅದು ಸಚ್ಚಿದಾನಂದ ಮೂರ್ತಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲವನ್ನು ಕೊಟ್ಟಿದ್ದೇನೆ, ಎಲ್ಲದಕ್ಕೂ ಸಹಿತ ರೆಕಾರ್ಡ್ ಕೊಡ್ತಾ ಇದ್ದೀನಿ. ಯಾರು ಬೇಕಾದರೂ ತೊಗೋಬೋದು. ದಿನನಿತ್ಯ ನನ್ನ ಕಚೇರಿಯಲ್ಲಿ 100+ ಜನ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ತಾಲೂಕುಗಳಿಂದ ತಮ್ಮ ಸಮಸ್ಯೆಗಳನ್ನು ತರ್ತಾರೆ, ಆಲಿಸ್ತೀನಿ. ಅವ್ರಿಗಾದಂಥ ಸಹಾಯವನ್ನು ಸರ್ಕಾರದಿಂದ ಕೈಲಾದಂಥ ಸಹಾಯವನ್ನು ಮಾಡಿ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿಗೆ ಒಳ್ಳೆಯ ಹೆಸರಿದ ಜೊತೆ ಜೊತೆಯಲ್ಲೇ ಅಧ್ಯಕ್ಷನಾಗಿರ್ತಕ್ಕಂಥ ಸಚ್ಚಿದಾನಂದ ಮೂರ್ತಿ ನನಗೂ ಸಹಿತ ಎಲ್ಲರ ಹಾರೈಕೆ ಶುಭ ಕೋರ್ತಾ ಇದ್ದಾರೆ. ಪ್ರತಿನಿತ್ಯ ಬರ್ತಕ್ಕಂಥ ನನ್ನ ಕರೆಗಳು, ಪ್ರತಿನಿತ್ಯ ನನ್ನ ವಾಟ್ಸಾಪಿಗೆ, ಫೇಸ್ಬುಕ್ಗೆ ನನ್ನ ಮಾಡ್ತಾ ಇರತಕ್ಕಂಥ ಕೆಲಸಗಳಿಗೆ ನನಗೆ ಹೆಮ್ಮೆಯನ್ನು ಅಭಿನಂದನೆ ಸಲ್ಲಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಯಾರೋ ಇವರು ಮೊಸರನ್ನದಲ್ಲಿ ಕಲ್ಲು ಹುಡುಕೋ ರೀತಿಯಲ್ಲಿ ಈ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಅಂಥವರು ಈ ಮಾತನ್ನಾಡ್ತಾ ಇದ್ದರೆ ನಾನು ನಿಜಕ್ಕೂ ಸಹಿತ ತಲೆ ಕೆಡಿಸ್ಕೊಂಡಿಲ್ಲ. ನನ್ನದೇ ಆದ ರೀತಿಯಲ್ಲಿ ಸಮಾಜಕ್ಕೆ ಒಂದಿಷ್ಟು ಕೊಡುಗೆಯನ್ನು ಕೊಡಬೇಕು, ಸಮಾಜಕ್ಕೆ ಒಂದಿಷ್ಟು ಕೆಲಸವನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸರಿ, ಈಗ ಅಭಿವೃದ್ಧಿ ಮಂಡಳಿ ಮಾಡಿರುವಂತಹ ಕಾರ್ಯಗಳನ್ನು ಸಾಕಷ್ಟು ವಿಚಾರಗಳನ್ನು ಗಮನದಿಂದ ಸೆಳೆದರೆ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿರ್ತಕ್ಕಂಥದ್ದು ಈಗಲೂ ಕೂಡ ಜಾರಿಗೊಳಿಸಿರ್ತಕ್ಕಂಥ ವಿಚಾರವನ್ನು ಗಮನ ಸೆಳೆದಿದ್ದೀರಿ. ಬಹುಮುಖ್ಯವಾಗಿ ನಿಮ್ಮನ್ನು ನಿಮ್ಮ ಬಗ್ಗೆ ಟಾರ್ಗೆಟ್ ಮಾಡತಕ್ಕಂಥ ಅನೇಕರು ಇತ್ತೀಚೆಗೆ ಒಂದು ಪತ್ರಿಕಾಗೋಷ್ಠಿ ಹೇಳಿರ್ತಕ್ಕಂಥ ಒಂದು 2-3 ಅಂಶಗಳು. ಒಂದು ಏನು ಅಂತ ಹೇಳಿದ್ರೆ, 3 ಜನ ವ್ಯವಸ್ಥಾಪಕ ನಿರ್ದೇಶಕರು ಬದಲಾದರು, ಸಚ್ಚಿದಾನಂದ ಮೂರ್ತಿಯವರ ಆಡಳಿತದೊಳಗೆ 3 ಜನ ಬದಲಾದರು. ಆಮೇಲೆ ಅಷ್ಟೊಂದು ದೊಡ್ಡ ಕಚೇರಿ ಬೇಕಿತ್ತಾ? ಎಲ್ಲೋ ಒಂದು ಮುಜರಾಯಿ ಇಲಾಖೆಯಲ್ಲಿ ಒಂದು ಸಣ್ಣ ರೂಮ್ನಲ್ಲಿ ಇರಬಹುದಾಗಿತ್ತು. ಅದರ ಜೊತೆಯೊಳಗೆ ಇನ್ನೂ ಸಾಕಷ್ಟು ನೀವು TADAಗೋಸ್ಕರ ಓಡಾಡ್ತಾ ಇದ್ದೀರಿ ಅನ್ನುವಂಥ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಈ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ನನಗೆ ಅರ್ಥನೇ ಆಗ್ತಾ ಇಲ್ಲ. ಒಂದು ಮಂಡಳಿ ಹೊಸದಾಗಿ ಪ್ರಾರಂಭ ಆಗಿದೆ, ಅನೇಕ ಮಂಡಳಿಗೆ ಇತಿಹಾಸ ಇದೆ.
ಈ ಮಂಡಳಿ ನನಗೋಸ್ಕರ ಆಗಿರೋದಲ್ಲ, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ನಮ್ಮ ಸಮುದಾಯಕ್ಕಾಗಿರ್ತಕ್ಕಂಥದ್ದು. ಒಂದು ಕಚೇರಿ ತಲತಲ ಹತ್ತಿರ ನೂರಾರು ವರ್ಷಗಳ ಕಾಲ ಇರಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಒಂದು ಅದ್ಭುತವಾಗಿರತಕ್ಕಂಥ ಕಚೇರಿಯನ್ನು ನಾನು ಮಾಡಿದ್ದೇನೆ. ಈ ಕಚೇರಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಸಹಿತ ಹರ್ಷವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ಈ ಕಚೇರಿ ಬೇಕಿತ್ತಂದರೆ ಏನು ಫುಟ್ಪಾತ್ ಮೇಲೆ ಕೂತ್ಕೊಂಡು ಮಾಡೋಕ್ಕಾಗ್ತದಾ? ಇದನ್ನು ಕಡಲೆಬೀಜದ ವ್ಯಾಪಾರ ನಾನು ಮಾಡ್ತಾ ಇರೋದು. ಒಂದು ಅದ್ಭುತವಾದಂಥ ಕಚೇರಿ ಮಾಡಿದ್ದೇನೆ. ನಾನು ಹೇಳ್ತಾ ಇಲ್ಲ, ಅವರು ಆರೋಪ ಮಾಡಿದಂಥ ಸಂದರ್ಭದಲ್ಲಿ ಯಾರೋ ನಾಲ್ಕಾರು ಜನ ಆರ್ ಟಿ ಹಾಕಿ ಆರ್ ಟಿ ಎಂದು ತೆಗೆದಿದ್ದಾರೆ. ನಾನು ಇವತ್ತಿನವರೆಗೂ ಸಹಿತ ಒಂದು ಮುಕ್ಕಾಲು ವರ್ಷ ಆಯಿತು ನಾನು ಅಧ್ಯಕ್ಷನಾಗಿ, ಸುಮಾರು 71,000-80,000 ಕಿಲೋಮೀಟ್ರ್ ಓಡಾಟ ಮಾಡಿದ್ದೀನಿ. ನಾನು ಇವತ್ತು ಸಹಿತ ಟಿ ಎ ಡಿ ಎ ನಾನು ಕ್ಲೈಮ್ ಮಾಡಿಲ್ಲ. ನನಗೆ ಕೊಡ್ತಕ್ಕಂಥ ಭತ್ಯ ಏನಿದೆ ಅದನ್ನು ಬಿಟ್ಟು ನಾನು ಹೊರಗೆ ಪ್ರವಾಸ ಮಾಡಿದ ಭತ್ಯನೇ ತಗೊಂಡಿಲ್ಲ. ನನಗೆ ಕೊಡ್ತಕ್ಕಂಥ 550 ಲೀಟ್ರ್ ಡೀಸೆಲ್ ಇರ್ಬೋದು, ನನಗೆ ಕೊಡ್ತಕ್ಕಂಥ ಏನು ಮನೆ ಬಾಡಿಗೆ ಇರ್ಬೋದು, ನನಗೆ ಕೊಡ್ತಕ್ಕಂಥ ಬಂದವರಿಗೆ ಕಾಫಿ ಟೀ ಕೊಡ್ಸೋದಕ್ಕೆ ಏನು ಕೊಡ್ತಾರೋ ಅದಿಷ್ಟು ಬಿಟ್ಟರೆ ನಾನು ಹೊರಗಡೆ ಹೋಗಿರ್ತಕ್ಕಂಥ 1 ರೂಪಾಯಿ ಸಹಿತ ಡಿ ಎ ಡಿ ಎ ತೊಗೊಂಡಿಲ್ಲ. ನಾನು ಹೊರಗಡೆ ಹೋದರೆ ದಿನಕ್ಕೆ 2,000 ರೂಪಾಯಿ ಕೊಡ್ತಾರೆ. ನಾನು ಉಳ್ಕೊಳ್ಳೋಂಥ ಹೋಟ್ಲಲ್ಲಿ ಏನು ಪೇ ಮಾಡ್ತೀನಿ ಅದು ಕೊಡ್ತಾರೆ. ಇವತ್ತಿನವ್ರಿಗೂ ಸಹಿತ ನಾನು 1 ರೂಪಾಯಿ ಟಿ ಎ ಡಿ ಎ ತಗೊಂಡು ಇಲ್ಲ, ತಗೋಬಾರ್ದು ಅಂತಕ್ಕಂಥ ಸಂಕಲ್ಪವನ್ನೇ ಮಾಡಿ ನಾವು ಕೆಲಸ ಮಾಡ್ತಿರ್ತಕ್ಕಂಥದ್ದು. ನಾನು ಓಡಾಟ ಮಾಡ್ತಿರ್ತಕ್ಕಂಥವ್ರು ಬ್ರಾಹ್ಮಣರ ಬಗ್ಗೆ ಅಧ್ಯಯನ ಮಾಡೋದಕ್ಕೋಸ್ಕರ, ಬ್ರಾಹ್ಮಣರ ಬಗ್ಗೆ ಯೋಚನೆ ಮಾಡೋದಕ್ಕೋಸ್ಕರ. ಇವತ್ತು ನನಗೆ ಗೊತ್ತಾಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಸಿಕ್ಕಿರ್ತಕ್ಕಂಥ ಅಂಕಿಅಂಶದ ಪ್ರಕಾರ ನಾನು ಸಹಿತ 40 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನ್ಯನ್ಯ ಜವಾಬ್ದಾರಿಗಳನ್ನು ಸ್ವೀಕಾರ ಮಾಡಿ ಓಡಾಟ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತಿಗೆ ನನಗೆ ಗೋಚರ ಆಗಿರ್ತಕ್ಕಂಥದ್ದು 21 ವಿಧಾನಸಭಾ ಕ್ಷೇತ್ರದಲ್ಲಿ ಬ್ರಾಹ್ಮಣರು ನಿರ್ಣಾಯಕ ಮತದಾರರಿದ್ದಾರೆ. ಆದರೆ 42 ಲಕ್ಷ ಬ್ರಾಹ್ಮಣರಿದ್ದೇವೆ. ಇದು ನಾನು ಸುತ್ತಾಡ್ತಾ ಇದ್ದರೆ ಗೊತ್ತಾಗ್ತಾ ಇರಲಿಲ್ಲ, ಓಡಾಡೋ ಇದ್ರೆ ಗೊತ್ತಾಗ್ತಾ ಇರಲ್ಲ. ಇವತ್ತು ಬ್ರಾಹ್ಮಣರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಅಡುಗೆ ಭಟ್ಟರ ಸಂಘವನ್ನು ಮಾಡಿದ್ದೇನೆ, ಅರ್ಚಕರ ಪುರೋಹಿತರ ಪರಿಷತ್ ಮಾಡಿದ್ದೇನೆ. ಅವರಿಗೆ ಕೊರೋನಾದಲ್ಲಿ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಅವ್ರಿಗೂ ಸಹಿತ ಸರ್ಕಾರದಿಂದ ಸವಲತ್ತುಗಳು ಕೊಡಿಸ್ಬೇಕು ಅಂದರೆ ಅವರಿಗೆ ಮಾನ್ಯತೆ ಇರಲಿಲ್ಲ. ಅವ್ರಿಗೂ ಸಹಿತ ಅಸಂಘಟಿತ ಕಾರ್ಮಿಕ ವರ್ಗಕ್ಕೆ ಸೇರಿಸ್ಬೇಕು ಅಂತ ಅರ್ಚಕರು ಪುರೋಹಿತರು ಅಡುಗೆ ಭಟ್ರು ಅಡುಗೆ ಸಹಾಯಕರನ್ನು ಸಹಿತ ಇವತ್ತು ಅಸಂಘಟಿತ ಕಾರ್ಮಿಕ ವರ್ಗಕ್ಕೆ ಈ ಶ್ರಮ್ ಕಾರ್ಡ್ ತಗೊಳ್ಳೋ ಮುಖಾಂತರ ಸೇರ್ಪಡೆ ಮಾಡಿಸಿದ್ದೇವೆ. ಕರ್ನಾಟಕದ ಕಾರ್ಮಿಕ ಮಂತ್ರಿಗಳಾಗಿರ್ತಕ್ಕಂಥ ಹೆಬ್ಬಾರ್ ಅವರು, ಕೇಂದ್ರದ ಮಂತ್ರಿಗಳಾಗಿರತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು, ಸದಾನಂದ ಗೌಡರು, ಇವರೆಲ್ಲರ ಸಹಕಾರದಿಂದ ನಮ್ಮ ಒತ್ತಡದಿಂದ ಇವತ್ತು ಅಡುಗೆ ಭಟ್ರು ಪುರೋಹಿತರು ಅರ್ಚಕರು ಸಹಿತ ಅಸಂಘಟಿತ ಕಾರ್ಮಿಕ ವರ್ಗಕ್ಕೆ ಸೇರಿಸುವಂಥ ಮತ್ತು ಅವ್ರಿಗೂ ಒಂದು ಐಡೆಂಟಿ ಕಾರ್ಡ್ ಕೊಡಿಸುವಂಥ ಕೆಲಸವನ್ನು ಕರ್ನಾಟಕ ರಾಜ್ಯ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ಮಾಡಿದೆ. ಎಲ್ಲವನ್ನು ಮಾಡಬೇಕಾದ್ರೆ ನಾನು ಇಡೀ ಪ್ರವಾಸ ಮಾಡಬೇಕಾಗಿದೆ. ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ನಮಗೆ ವಿಚಾರ ಆಚಾರಗಳು ಅಲ್ಲಿ ವ್ಯವಸ್ಥೆಗಳು ಎಲ್ಲವನ್ನು ಸಹಿತ ತಿಳ್ಕೊಳ್ಳೋಕಾಗಿದೆ. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷನಾಗಿ ಇಡೀ ರಾಜ್ಯಾದ್ಯಂತ ಓಡಾಟವನ್ನು ಮಾಡ್ತಾ ಇದ್ದೀನಿ. ನಾನು ನೀವು ಹೇಳಿದ್ರ ಪ್ರಕಾರ ಟಿ ಎ ಡಿ ಎ ತಗೊಂಡಿಲ್ಲ. ಆದರೆ ಯಾರು ಟೀಕೆ ಮಾಡ್ತಾ ಇದ್ದಾರೆ ಆ ಟೀಕೆ ಮಾಡ್ತಿರೋದು ಬೆರಳೆಂಟು ಅಷ್ಟೇ ಜನ. ಇವತ್ತಿನ ತನಕ ನಾನು ಅಧ್ಯಕ್ಷನಾದಾಗಲಿಂದ ಇಲ್ಲಿವರೆಗೂ ನನ್ನ ಫೇಸ್ಬುಕ್ನಲ್ಲಿ ವಾಟ್ಸಾಪ್ನಲ್ಲಿ ಪತ್ರಿಕೆಗಳಲ್ಲಿ ಬೇರೆ ಬೇರೆ ಕಡೆ ಟೀಕೆ ಮಾಡ್ತಿರೋರು 14 ಜನ, 15 ಜನರು ಇಲ್ಲವೇ ಇಲ್ಲ. ಇವರೇನು ಅಂತ ಹೇಳಿದ್ರೆ ಹೊಟ್ಟೆ ಉರಿ ಅಥವಾ ಇನ್ನೇನೋ ಅಥವಾ ಬೇರೆ ಬೇರೆ ಕಾರಣಕ್ಕೋಸ್ಕರ ಅಥವಾ ಅವ್ರ ಚಾಳಿನೇ ಆ ಥರ ಅಂತ ಕಾಣ್ತದೆ. ಹಾಗಾಗಿ ಅವರು ಮಾಡ್ತಕ್ಕಂಥ ಟೀಕೆಗೆ ಉತ್ತರ ಕೊಡುವಂಥದ್ದು ನೆಸಿಟಿ ಇಲ್ಲ ಅಂತ ಅನಿಸ್ತದೆ. ಆದರೆ ಇವತ್ತು ತಾವು ಕೇಳ್ತಾ ಇದ್ದೀರಾ, ಹಾಗಾಗಿ ಉತ್ತರ ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾನು ಟಿ ಎ ಡಿ ಎ ಏನೂ ತೊಗೊಂಡಿಲ್ಲ. ನಾನು ತೊಗೊಂಡಿರೋದಲ್ಲ, ನಮ್ಮ ಏನೋ ಆರ್ ಟಿ ಎ ಮುಖಾಂತರ ಅವ್ರು ಕೇಳಿದ್ದಾರೆ. ಇವತ್ತು ಬೇಕು ಅಂದರೆ ನಮ್ಮ ಆರ್ ಟಿ ಎ ಮುಖಾಂತರ ತೊಗೋಬೋದು. ಇನ್ನೊಂದು ಕೇಳ, ನನ್ನ ನಗು ಬರ್ತಾ ಇದೆ, 3 ಜನ ಎಮ್ ಡಿಗಳು ಚೇಂಜ್ ಆಗಿಬಿಟ್ರು, ಎಮ್ ಡಿಗಳು ಚೇಂಜ್ ಆಗಿಬಿಟ್ರು ಅಂತ. ಸ್ವಾಮಿಯೇ, ಅದು ಮಂಡಳಿ ಅಲ್ಲಿಯ ಮ್ಯಾನೇಜಿಂಗ್ ಡೈರೆಕ್ಟ್ರು ಅವರು ಇನ್ಚಾರ್ಜ್ಗಳಿರ್ತಾರೆ. ಮುಂಚೆ ಮೊದಲೇ ಇದ್ದಂಥವರು ಬೇರೆ ಕಡೆ ಕೆಲಸ ಮಾಡ್ತಾಯಿದ್ರು. ನನಗೆ ಇವೆಲ್ಲವನ್ನು ಮಾಡಬೇಕಾದ್ರೆ ನನಗೆ ಪೂರ್ಣಾವಧಿಯಾಗಿರ್ತಕ್ಕಂಥ ಎಮ್ ಡಿ ಬೇಕಾಗಿತ್ತು. ಹಾಗಾಗಿ ಪೂರ್ಣಾವಧಿ ಎಮ್ ಡಿ ಬಂದಾಗ ಇವರು ಇಲ್ಲ ಅಂತ ಇವರೇ ಸಹಿತ ಎಕ್ಸಿಟ್ ಆಗಿ ಮಂಜುನಾಥ್ ಹೆಗಡೆ ಅಂತಕ್ಕಂಥವ್ರು, ಅವರು ರಾಜೀವ್ ಗಾಂಧಿ ಯುವಾದಲ್ಲಿ ಕೆಲಸ ಮಾಡ್ತಾಯಿದ್ರು, ಅವರು ಬಂದರು ನಾನು ಪೂರ್ಣಾವಧಿಯಾಗಿ ಕೆಲಸ ಮಾಡ್ತೀನಿ ಅಂತ. ಅದಾದ ನಂತರ ಅವರನ್ನು ಸರ್ಕಾರವೇ ಸಹಿತ ನಮಗೆ ಬೇಕು ಅಂತ ಮತ್ತೊಮ್ಮೆ ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟಿಗೆ ತಗೊಂಡ್ರು. ಅವರು ಪಾರ್ಟ್ ಟೈಮ್ ಮಾಡ್ತಾಯಿದ್ರು, ನನಗೆ ಫುಲ್ ಟೈಮ್ ಆಗಿರತಕ್ಕಂಥ ನಾನು ತರತಕ್ಕಂಥ ಅನೇಕ ಯೋಜನೆಗಳು. ಇವತ್ತು ಅಂಬೆಗಾಲಿಡ್ತಕ್ಕಂಥ ಬ್ರಾಹ್ಮಣರ ಪ್ರಾಧಿಕಾರ ನಮಗೆ 25 ಕೋಟಿ ಕೊಟ್ಟಿದ್ದರು. ಈಗ ಯಡಿಯೂರಪ್ಪನವ್ರ ಹತ್ರ 50 ಕೋಟಿ, ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ 50 ಕೋಟಿಯಷ್ಟು ಹಣವನ್ನು ತಂದಿದ್ದೇನೆ. ಮತ್ತೆ ನಮ್ಮ ಬಸವರಾಜ ಬೊಮ್ಮಾಯಿಯವರ ಹತ್ರ ಮೊನ್ನೆ ನಾನು ಕಾಲರ್ಶಿಪ್ ಕೊಡುವಾಗ ಇನ್ನೊಂದು 30 ಕೋಟಿ ತಂದೇನೆ. ನಾನು ತರ್ತಕ್ಕಂಥ ಹಣ
ಆರ್ಥಿಕವಾಗಿ ಹಿಂದುಳಿತಕ್ಕಂಥ ಬ್ರಾಹ್ಮಣರಿಗೆ ತರಿಸ್ಬೇಕು, ಅನೇಕ ಯೋಜನೆಗಳು ತರಬೇಕು, ಅವೆಲ್ಲವನ್ನು ಸಹಿತ ನಾವು ಜನಗಳಿಗೆ ತರಿಸ್ಬೇಕಾದ್ರೆ ನಿರಂತರವಾಗಿ 10 ಗಂಟೆಯಿಂದ 5 ಗಂಟೆ ತನಕ ನಮ್ಮ MDಯವರು ಇರಬೇಕು. ಪೂರ್ಣಾವಧಿ ಇರತಕ್ಕಂಥ MD ಬೇಕು ಅಂತ ಹೇಳಿದ್ದೀನಿ. ಹಾಗಾಗಿ ಪೂರ್ಣಾವಧಿಯಾಗಿರ್ತಕ್ಕಂಥ MDಯವರು ಬಂದರೆ, ಇಬ್ಬರು MDಯವರು ಅವರು ಬಂದಿರತಕ್ಕಂಥದ್ದು ಪಾರ್ಟ್ ಟೈಮ್ ಬಂದಿದ್ದರು, ಅವರು ಪಾರ್ಟ್ ಟೈಮ್ ಬೇಡ ಅನ್ನೋದಕ್ಕೋಸ್ಕರ ಫುಲ್ ಟೈಮ್ ಬಂದಿದ್ದಾರೆ. ಮತ್ತು ನೀವು ಪಾರ್ಟ್ ಟೈಮಲ್ಲೇ ಕೆಲಸ ಮಾಡಿದರೂ ಸಹಿತ ಅವರೇ ಎಕ್ಸಿಟ್ ಆಗೋಗಿದ್ದಾರೆ. ಇದೊಂಥರ ರೋಟೀನ್, ಈ ರೋಟೀನ್ ಸರ್ಕಾರದ ಪ್ರಕಾರ ಅವ್ರು ಹಾಕ್ತಾರೆ, ಅವರು ತೆಗಿತಾರೆ. ಅದಕ್ಕೆ ನನಗೂ ಅದಕ್ಕೂ ಸಂಬಂಧ ಏನು? ಮತ್ತು ಇಲ್ಲೇನೆಲ್ಲ ವ್ಯವಹಾರ ನಡೆಯುತ್ತೆ, ಒಂದೂ ಸಹಿತ ಕ್ಯಾಶ್ ಇಲ್ಲ, ಎಲ್ಲವೂ ಸಹಿತ ಆನ್ಲೈನ್ ಮುಖಾಂತರ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. 13,77,967 ಮಕ್ಕಳಿಗೆ ಈಗಾಗಲೇ ಅವ್ರ ಅಕೌಂಟಿಗೆ ಹೋಗಿಬಿದ್ದಿದೆ. ನಾವೇನು ಕೊಟ್ಟು ಮಾಡಲಿಲ್ಲ. 11,710 ಜನ ಯಾರು ಅರ್ಚಕರು ಪುರೋಹಿತರು 15 ದಿನ ಶಿಬಿರ ಮಾಡಿದವ್ರಿಗೆ 500 ರೂಪಾಯಿ ಮತ್ತು ಹೇಳ್ಕೊಟ್ಟವ್ರಿಗೆ 5,000 ರೂಪಾಯಿ ಅವ್ರ ಅಕೌಂಟಿಗೆ ಹೋಗಿದೆ. ಸುಮಾರು 5 ಜಿಲ್ಲೆಗಳಿಗೆ ಹೋಗಿದೆ. ಅದೇ ರೀತಿ 180 ಜನ ವಿದ್ಯಾರ್ಥಿಗಳಿಗೆ ಅವರ ಅಕೌಂಟಿಗೆ ಹೋಗಿದೆ. ಎಲ್ಲವೂ ಸಹಿತ ಆನ್ಲೈನ್ ಮುಖಾಂತರ ಪ್ರಕ್ರಿಯೆ ಮಾಡಿರತಕ್ಕಂಥದ್ದು. ಇವರೆಲ್ಲರೂ ಸಹಿತ ಹೊಟ್ಟೆ ಉರಿಗೋಸ್ಕರ ಅಥವಾ ಏನು ಹೇಳ್ತಾರಲ್ಲ, ಹೀಗಾಗಿ ಅವರು ನನ್ನ ಕೆಲಸವನ್ನು ನೋಡಿ ಸಹಿಸಿಕೊಳ್ಳಕ್ಕಾಗದೆ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಸಾಕಷ್ಟು ವಿಚಾರಗಳನ್ನು ಗಮನ ಸೆಳೆದ್ರಿ. ಬಹುಶಃ ನಿಮ್ಮ ಕ್ರಿಯಾಶೀಲತೆ ಕಾರ್ಯವೈಖರಿ ಬೇರೆಯವರ ಹೊಟ್ಟೆವರಿಗೆ ಆಸ್ಪದವಾಗಿರಬಹುದು ಅನ್ನುವುದಕ್ಕಿಂತ ಇತ್ತೀಚೆಗೆ ನಾವು ಗುರುತಿಸಿರತಕ್ಕಂಥದ್ದು ಒಂದು ಅಂಶ ಅಂತ ಹೇಳಿದ್ರೆ, ಸಚ್ಚಿದಾನಂದ ಮೂರ್ತಿಯವರು ಅಭಿವೃದ್ಧಿ ಮಂಡಳಿಯ ಕಾರ್ಯವನ್ನು ಮಾಡುವುದರ ಜೊತೆಗೆ ಇತ್ತೀಚೆಗೆ ಬಂದಂಥ ಮಹಾಸಭಾದ ಚುನಾವಣೆಯೊಳಗೆ ನೀವು ಒಬ್ಬ ವ್ಯಕ್ತಿಯ ಪರವಾಗಿ ನಿಂತಿರ್ತಕ್ಕಂಥದ್ದು ಅವರಿಗೆ ಮುಜುಗುರವೋ ಆತಂಕವೋ ಭಯವೋ ಆಗಿರುವುದಕ್ಕೆ ಅದೆಲ್ಲವೂ ಸಚ್ಚಿದಾನಂದ ಮೂರ್ತಿಯವರ ವಿರುದ್ಧ ಹೇಳಿಕೆಗಳು ಬರ್ತಾ ಇದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಸ್ಥಾನಕ್ಕೆ ನಿಂತಿರುವಂಥ ರಘುನಾಥ್ ಎಸ್ ಪರವಾಗಿ ಯಾಕೆ ನೀವು ಪ್ರಚಾರವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ, ಮಹಾಸಭಾದ ಚುನಾವಣೆ ನಿಮಗೆ ಬೇಕಿತ್ತಾ ಅನ್ನುವಂಥದ್ದು ಹಲವರ ಪ್ರಶ್ನೆ. ಆ ಹಿನ್ನೆಲೆಯಲ್ಲಿಯೇ ನಿಮ್ಮ ಮೇಲೆ ಆರೋಪ, ಅದು ಇಲ್ಲದೇ ಹೋದರೂ ಕೂಡ ಒಂದಷ್ಟು ಏನಾರು ಮಾಡಬೇಕು ಅನ್ನೋದಕ್ಕೆ ಆರೋಪ ಬರ್ತಾ ಇರೋಂಥದ್ದು. ಯಾಕೆ ರಘುನಾಥ್ ಎಸ್ಗೆ ಬೆಂಬಲಿಸ್ತಾ ಇದ್ದೀರಿ, ಮಹಾಸಭಾ ಚುನಾವಣೆಗೆ ಯಾಕೆ ನೀವು ಪ್ರವೇಶವನ್ನು ಮಾಡಿದ್ದೀರಿ? ಮೊದಲಿಗೆ ನಾನೊಬ್ಬ ಬ್ರಾಹ್ಮಣ, ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯವನ್ನು ತಿಳಿಸುವಂಥದ್ದು, ನನ್ನ ಅಭಿಪ್ರಾಯದ ಪ್ರಕಾರ ಓಡಾಡುವಂಥದ್ದು ಇದು ಪ್ರಜಾಪ್ರಭುತ್ವ ನೀತಿಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾನು ಮಾಡ್ತಾ ಇದ್ದೀನಿ. ಒಂದು, ನಾನು 1.75 ವರ್ಷ ಆದ ನಂತರ ಬ್ರಾಹ್ಮಣರ ಪ್ರಾಧಿಕಾರದ ಅಧ್ಯಕ್ಷನಾದ ಮಂಡಳಿಯ ಅಧ್ಯಕ್ಷನಾದ ನಂತರ ನಾನು ಇಡೀ ರಾಜ್ಯ ಓಡಾಟ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಗೋಚರ ಆಗಿರ್ತಕ್ಕಂಥದ್ದು, ಕರೋನಾ ಬಂತು 2 ಬಾರಿ. 2 ಬಾರಿ ಕರೋನಾ ಬಂದಂಥ ಸಂದರ್ಭದಲ್ಲಿ ಅಖಿಲ ಬ್ರಾಹ್ಮಣರ ಮಹಾಸಭಾ ಏನೂ ಕೆಲಸ ಮಾಡಲಿಲ್ಲ. ಚಿಕ್ಕ ಚಿಕ್ಕ NGOಸ್ಗಳು, ಸಣ್ಣ ಸಣ್ಣ ಬ್ರಾಹ್ಮಣರ ಸಂಘಗಳು ಆಜುಬಾಜಿನಲ್ಲಿ ಸಂಗ್ರಹ ಮಾಡಿ ಬಡ ಬ್ರಾಹ್ಮಣರಿಗೆ ಸಹಾಯ ಮಾಡ್ತಾಯಿದ್ರು. ಅವತ್ತು ಅಖಿಲ ಬ್ರಾಹ್ಮಣರ ಮಹಾಸಭಾ ಈಚೆ ಬರಲೇ ಇಲ್ಲ. ನಾನೇ ಅಖಿಲ ಬ್ರಾಹ್ಮಣ ಸಭಾದವ್ರಿಗೆ ಹೇಳಿದೆ, ಬನ್ನಿ ನಾವು ಒಂದಿಷ್ಟು ಸಹಾಯ ಮಾಡೋಣ ಅಂತ, ಅವ್ರು ಬರಲೇ ಇಲ್ಲ, ಮಲ್ಕೊಂಡ್ಬಿಟ್ರು. ಅದಾದ ನಂತರ ನಂದು ಪಗುರು ಅಂತಕ್ಕಂಥ ಚಿತ್ರದ ಹೋರಾಟ ಮಾಡಿದ್ವಿ. ಅವತ್ತು ಸಹಿತ ಇವರೇನು ನಮ್ಮ ಜೊತೆ ಬಂದು ಕೈ ಜೋಡಿಸಿಲ್ಲ ಅಥವಾ ಪ್ರತಿರೋಧ ಮಾಡಲಿಲ್ಲ. ಅದಾದ ನಂತರ ಚೇತನ್ ಅಂತಕ್ಕಂಥವ್ರ ಬಗ್ಗೆ ಬಂತು, ಅವತ್ತು ಸಹಿತ ಅವರು ಮಾಡಲಿಲ್ಲ, ಬೇರೆ ಬೇರೆ ಥರ ಮಾಡಿದ್ರು. ನನಗೆ ಆವಾಗ ಗೋಚರ ಆಗಿದ್ದೇನು ಅಂದರೆ, ನನಗೆ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ, ಇದು ಪರ್ಮನೆಂಟ್ ಅಲ್ಲ. ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಳೆದ 40 ವರ್ಷಗಳಿಂದ ಕೆಲಸ ಮಾಡಿ ನಾನೊಬ್ಬ ಬ್ರಾಹ್ಮಣ ಅನ್ನೋ ಕಾರಣಕ್ಕೋಸ್ಕರ ನನಗೊಂದು ಸ್ಥಾನಮಾನ ಕೊಡಬೇಕಾಗಿತ್ತು. ಆ ಸ್ಥಾನಮಾನವನ್ನು ನಮ್ಮ ಸರ್ಕಾರ ಕೊಟ್ಟಿದೆ, ಅದಕ್ಕೆ ನಾನು ಕೆಲಸ ಮಾಡಿದ್ದೀನಿ. ಇವತ್ತು ನನ್ನ ಬ್ರಾಹ್ಮಣರು ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೆ ಯಾರೂ ಅಖಿಲ ಬ್ರಾಹ್ಮಣರ ಮಹಾಸಭದವ್ರಿಗೆ ಅರ್ಜಿ ಕೊಟ್ಟಿರಲಿಲ್ಲ. ಸಚ್ಚಿದಾನಂದ ಮೂರ್ತಿ ಭಾಳ ನಿಷ್ಠಾವಂತ, ಬ್ರಾಹ್ಮಣರಿಗೆ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾನೆ, ಅವ್ರು ಅಧ್ಯಕ್ಷ ಮಾಡಿ ಅಂತ ಅವರೇನು ರೆಕಮೆಂಡ್ ಮಾಡಿರಲಿಲ್ಲ. ಯಾರ ಬ್ರಾಹ್ಮಣರ ಸಂಘದವರು ರೆಕಮೆಂಡ್ ಮಾಡಿರಲಿಲ್ಲ. ನಾನು ಮಾಡಿರತಕ್ಕಂಥ ಕೆಲಸಕ್ಕೆ, ನಾನು ಬ್ರಾಹ್ಮಣ ಅನ್ನೋ ಕಾರಣಕ್ಕೋಸ್ಕರ ಯಡಿಯೂರಪ್ಪನವರು, ನಮ್ಮ BJP ಸರ್ಕಾರ, ನಮ್ಮ ಪರಿವಾರದವರು ನನಗೆ ಅನೇಕ ಜನ ನನ್ನ ಮೇಲೆ ವಿಶ್ವಾಸ ಇಟ್ಟು ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ, ನಾನು ಕೆಲಸ ಮಾಡ್ತಿದ್ದೀನಿ. ಒಂದು, ಎರಡನೇದು, ನಾನು ಕೆಲಸ ಮಾಡ್ತಾ ನಾನು ಹಾಗೆ ನೋಡಿದೆ, ನಾನು ಅಂದ್ಕೊಂಡಿದ್ದೆ ನಾನು ಬ್ರಾಹ್ಮಣ, ಆದರೆ ಅದು ಸ್ಮಾರ್ತಲ್ಲಿ ಒಂದೆರಡು ಜಾತಿ, ಮಾತೃಲ್ಲಿ ಒಂದೆರಡು ಜಾತಿ, ಅಯ್ಯಂಗಾರಲ್ಲಿ ಒಂದೆರಡು ಜಾತಿ ನೋಡಿದ್ರೆ 44 ಉಪಜಾತಿಗಳಿದೆ. ನನಗೆ ಗೋಚರ ಆಗಿದ್ದೇನು ಅಂದರೆ, 2019 ನರೇಂದ್ರ ಮೋದಿ ಎಕನಾಮಿಕಲಿ ವೀಕ್ ಸೆಕ್ಷನ್ ಅಂತ 10% ಮೀಸಲಾತಿಯನ್ನು ತಂದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲೂ ತರಬೇಕು ಅಂತ ಹೇಳಿ ಹೋರಾಟ ಮಾಡಿ ಮಾಡ್ತಾ ಇದ್ದಿರ್ತಕ್ಕಂಥವ್ರು ನಾವು. ಆದರೆ ಈ 10% ಮೀಸಲಾತಿ ಎಲ್ಲ ರಾಜ್ಯಗಳಿಗೂ ಕೊಟ್ಟಿದ್ರೆ ಕರ್ನಾಟಕದಲ್ಲಿ ಬ್ರಾಹ್ಮಣರಿಗೂ ಕೊಡಬೇಕು, ಕರ್ನಾಟಕದಲ್ಲೂ ಎಜುಕೇಷನ್ ಮತ್ತು ನೌಕರಿ ಕೊಡಿ ಅಂತೇಳಿ ಅಖಿಲ ಬ್ರಾಹ್ಮಣರ ಮಹಾಸಭದವರು ಒಂದು ದಿವಸ ಪ್ರಶ್ನೆ ಮೀಟ್ ಮಾಡಿಲ್ಲ, ಮುಖ್ಯಮಂತ್ರಿಗಳಿಗೋಗಿ ನಿಯೋಗ ತಗೊಂಡು ಮನವಿ ಪತ್ರ ಕೊಟ್ಟಿಲ್ಲ,
ರಾಜ್ಯಪಾಲರನ್ನು ಭೇಟಿ ಮಾಡಿಲ್ಲ. ಇದರ ಜೊತೆ ಜೊತೆಯಲ್ಲೂ ಸಹಿತ ಈ 10% ಮೀಸಲಾತಿ ಏನಾದರೂ ನಮಗೆ ಬಂದರೆ 144 ಜಾತಿಗಳಿಗೆ ಇರ್ತಕ್ಕಂಥ ಸಂದರ್ಭದಲ್ಲಿ 139 ಜಾತಿಗಳಿಗೆ ಕರ್ನಾಟಕದಲ್ಲಿ ಈಗಾಗಲೇ ಕೊಟ್ಟುಬಿಟ್ಟಿದ್ದಾರೆ. ಕೇವಲ 5 ಜಾತಿಗಳಿಗೆ ಬರಬೇಕು. ಒಂದು ಬ್ರಾಹ್ಮಣ, ಒಂದು ಕ್ಷತ್ರಿಯ, ಒಂದು ವೈಶ್ಯರು, ಒಂದು ಜೈನರಿಗೆ, ಇಂದು ಮೊದಲಿಯಾರಿಗೆ ಇಷ್ಟು ಜನಕ್ಕೆ ಬರಬೇಕಾಗಿದೆ. ಈ 10% ಬರುವಂಥ ಸಂದರ್ಭದಲ್ಲಿ ನಮಗೆ ಸಿಗಬೇಕಾದ್ರೆ ಅಂಕಿಅಂಶದ ಆಧಾರದ ಮೇಲೆ ಕೊಡ್ತಾರೆ. ಇವತ್ತು ಕರ್ನಾಟಕದಲ್ಲಿ ಬ್ರಾಹ್ಮಣರ ಸಂಖ್ಯೆ ಅಂಕಿಅಂಶದ ಆಧಾರದ ಮೇಲೆ ಕೊಟ್ಟರೆ ನಾವು 42 ಲಕ್ಷ ಇದ್ದೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು 17,30,000 ಇದ್ದಾರೆ. ಇದು ಯಾಕೆ ಈ ಥರ ಆಗಿದೆ ಅಂದರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ, ಆಂಜನೇಯವರು ಸಮಾಜ ಕಲ್ಯಾಣ ಸಚಿವರಾಗಿದ್ದಂಥ ಸಂದರ್ಭ, ಕಾಂತರಾಜ್ ಅವರು ಹಿಂದುಳಿದ ಆಯೋಗದ ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ 168 ಕೋಟಿಯನ್ನು ಖರ್ಚು ಮಾಡಿ ಜನಗಣತಿಯನ್ನು ಮಾಡ್ತಾರೆ. ಜನಗಣತಿಯನ್ನು ಮಾಡುವಂತೆ ಪ್ರತಿಯೊಂದು ಜಾತಿಗೆ ಒಂದೊಂದು ಕೋಡ್ ನಂಬರ್ ಕೊಡ್ತಾರೆ. 1,351 ಜಾತಿಗಳು ಬರ್ತದೆ. ಬ್ರಾಹ್ಮಣರಿಗೆ 200 ಅಂತ ಹೇಳ್ತಾರೆ. ಯಾರು ಬ್ರಾಹ್ಮಣ ಅಂದರೆ 200 ಅಂತ ಹೇಳ್ತಾರೆ. ಯಾರೂ ಸಹಿತ ಜನಗಣತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಬ್ರಾಹ್ಮಣರು ಬ್ರಾಹ್ಮಣ ಅಂತ ಬರೆಸದೆ ತಮ್ಮ ಉಪಜಾತಿಗಳನ್ನು ಬರೆಸಿ, ಅನೇಕ ಉಪಜಾತಿಗಳಿಗೆ ಬರೆಸಿ, ಇವತ್ತು ಸರ್ಕಾರದ ಅಂಕಿಅಂಶದ ಪ್ರಕಾರ 17,30,000 ಇದೆ. 42 ಲಕ್ಷ ಇರತಕ್ಕಂಥ ಜನಸಂಖ್ಯೆ 17 ಲಕ್ಷಕ್ಕೆ ಮಾಡಿರತಕ್ಕಂಥದ್ದು ಪಾಪ ಅಥವಾ ನಮಗೆ ತೊಂದರೆ ಕೊಟ್ಟಿರೋದು ಯಾರು ಅಂದರೆ ಅಖಿಲ ಬ್ರಾಹ್ಮಣರ ಮಹಾಸಭಾ. ಯಾಕೆಂದರೆ 46 ವರ್ಷ ಇತಿಹಾಸ ಇರತಕ್ಕಂಥ ಅಖಿಲ ಬ್ರಾಹ್ಮಣರ ಮಹಾಸಭದವರು ಯಾವಾಗ ಜನಗಣತಿ ಮಾಡುವಂಥ ಸಂದರ್ಭದಲ್ಲಿ ಅವರ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗಿತ್ತು. ಪ್ರತಿ ಬ್ರಾಹ್ಮಣರ ಸಂಘಕ್ಕೆ ಹೋಗಿ ಹೇಳಬೇಕಾಗಿತ್ತು. ಪ್ರತಿ ಮನೆ ಮನೆಗೆ ಪಾಂಪ್ಲೆಟ್ ಕೊಟ್ಟು, ಕರಪತ್ರವನ್ನು ಕೊಟ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಿ, ನಿಮ್ಮ ಮನೆಗೆ ಜನಗಣತಿ ಬಂದಂಥ ಸಂದರ್ಭದಲ್ಲಿ ದಯಮಾಡಿ ತಾವೆಲ್ಲರೂ ಸಹಿತ ಬ್ರಾಹ್ಮಣ ಅಂತ ಬರೆಸಿ, ಉಪಜಾತಿಗಳನ್ನು ಬರೆಸಬೇಡಿ. ಸರ್ಕಾರದ ಸವಲತ್ತುಗಳು ಬರಬೇಕಾದರೆ ಅಂಕಿಅಂಶದ ಅವಶ್ಯಕತೆ ಇದೆ. ನಮ್ಮ ಜನಸಂಖ್ಯೆ ನಾವು ತೋರಿಸ್ಬೇಕಾದ್ರೆ ಜನಸಂಖ್ಯೆ ಅವಶ್ಯಕತೆ ಇದೆ. ಸರ್ಕಾರಕ್ಕೆ ನಾವು ಮನದಟ್ಟು ಮಾಡಬೇಕಾದ್ರೆ ನಮ್ಮ ಜಾತಿ ಬರೆಸಿ ಅಂತ ಹೇಳುವಂಥ ಕೆಲಸವನ್ನು ಇವರು ಮಾಡದೆ, ಇವತ್ತು 17 ಲಕ್ಷ ಇದ್ದವೆ, 44 ಉಪಜಾತಿಗಳಿದೆ, ಇವೆಲ್ಲವನ್ನು ಮನಗಂಡಂತ ನಾನು ಕರ್ನಾಟಕ ಸರ್ಕಾರಕ್ಕೆ ಮನವಿ ಕೊಟ್ಟು 44 ಉಪಜಾತಿಗಳನ್ನು ಬ್ರಾಹ್ಮಣ ಅಂತ ಕನ್ಸಿಡರ್ ಮಾಡಿ, ಇಲ್ಲಾಂದರೆ ಮತ್ತೊಮ್ಮೆ ಜನಗಣತಿಯನ್ನು ಮಾಡಿ ಅಂತಕ್ಕಂಥ ಮನವಿಯನ್ನು ಕೊಟ್ಟಿದ್ದೇವೆ. ಇವೆಲ್ಲವೂ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅಖಿಲ ಬ್ರಾಹ್ಮಣರ ಮಹಾಸಭಾ ಮಾಡಬೇಕು. ಅದು ಯಾವ ಕೆಲಸವನ್ನು ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಬ್ರಾಹ್ಮಣರ ಪ್ರಾಧಿಕಾರದ ಅಧ್ಯಕ್ಷನಾಗಿ ಒಂದಿಷ್ಟು ಕೆಲಸವನ್ನು ಮಾಡಿದ್ದೇನೆ. ನನಗೆ ಗೋಚರ ಆಗಿದ್ದು, ನನಗೆ ಅನಿಸಿದ್ದು ಅಂದರೆ ಸದಾಕಾಲ ಚಟುವಟಿಕೆ ಇದ್ದು ಬ್ರಾಹ್ಮಣರಿಗೆ ಸಂಕಷ್ಟದಲ್ಲಿರ್ತಕ್ಕಂಥ ಬ್ರಾಹ್ಮಣರಿಗೆ ನೆರವಾಗಬೇಕಾಗಿದೆ. ನಾವು ಸಹಿತ ಸಂಘಟಿತರಾಗಬೇಕಾಗಿದೆ. ಇಂಥ ಒಂದು ಸಂಘಟನೆ ಅಖಿಲ ಬ್ರಾಹ್ಮಣರ ಮಹಾಸಭಾದಿಂದ ಆಗಬೇಕು ಅನ್ನೋವಂಥ ಸಂದರ್ಭದಲ್ಲಿ ಅಖಿಲ ಬ್ರಾಹ್ಮಣರ ಮಹಾಸಭೆ ಚುನಾವಣೆ ಬಂದಿದೆ. ಅಖಿಲ ಬ್ರಾಹ್ಮಣರ ಮಹಾಸಭಾ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ರಘು ಅವ್ರನ್ನ ಬೆಂಬಲಿಸುವಂಥ ಅನಿವಾರ್ಯತೆ ಬಂದು ಅವರನ್ನು ಬೆಂಬಲಿಸ್ತಾ ಇದ್ದೀನಿ. ಈಗ ನೀವು ಕೇಳಿದ್ರೆ ಯಾಕೆ ಅವ್ರನ್ನೇ ಮಾಡ್ತೀರ ಅಂತ, ನನ್ನ ಕಣ್ಣು ಮುಂದೆ 3 ಜನ ಇದ್ದಾರೆ, 3 ಜನ ಅಭ್ಯರ್ಥಿಗಳಿದ್ದಾರೆ. ಇವತ್ತು ಪ್ರತಿನಿತ್ಯ ನನ್ನ ಕಚೇರಿನಲ್ಲಿ ಬರ್ತಾರೆ. ಗುರು ರಾಘವೇಂದ್ರ ಬ್ಯಾಂಕ್, ವಶಿಷ್ಠ ಬ್ಯಾಂಕ್ನಲ್ಲಿ 1,000,000 ಹಣ ಕಳ್ಕೊಂಡವ್ರ ನಂತರ ಮುಂದೆ ಮನವಿ ಕೊಟ್ಟಿದ್ದಾರೆ. ನಾವು 30 ವರ್ಷ 40 ವರ್ಷ ಕೆಲಸ ಮಾಡಿ ನಮ್ಮ PF EFL ಬಂದಿದ್ದಂಥ, ನಾವು ಹೂಡಿಕೆ ಹಾಕಿ ಇಟ್ಟಿದ್ದಂಥ 10 ಲಕ್ಷ 20 ಲಕ್ಷ 30 ಲಕ್ಷ 80 ಲಕ್ಷ ತನಕ ಮನೆ ಮಾರಿ ನಾವು ಹಣವನ್ನು ಇಟ್ಟಿದ್ದೇವೆ. ಅದರ ಬರ್ತಕ್ಕಂಥ ಬಡ್ಡಿನಲ್ಲಿ ಜೀವನ ಮಾಡ್ತಾ ಇದ್ವಿ. ನನ್ನ ಮಗಳ ಮದುವೆ ಮಾಡಬೇಕು, ಮನೆ ಕಟ್ಟಬೇಕು ಅಂತಕ್ಕಂಥ ಕನಸಿತ್ತು. ಎಲ್ಲವೂ ಸಹಿತ ಗುರು ರಾಘವೇಂದ್ರ ಬ್ಯಾಂಕ್ ಹಾಳು ಮಾಡಿದ್ದಾರೆ, ವಶಿಷ್ಠ ಬ್ಯಾಂಕ್ ಹಾಳಾಗಿದೆ. ಇವತ್ತು ನಮಗೊಂದು ಸಹಾಯ ಮಾಡಿ ಅಂತಕ್ಕಂಥ ಬಂದಂಥ ಸಂದರ್ಭದಲ್ಲಿ ಇವತ್ತು ವಶಿಷ್ಠ ಬ್ಯಾಂಕ್ ಹಾಳಾಗಿದೆ, ರಾಘವೇಂದ್ರ ಬ್ಯಾಂಕ್ ಹಾಳಾಗಿ ಇವತ್ತು 97 ಜನ ಸಾವಿಗೆ ಕಾರಣರಾಗಿರ್ತಕ್ಕಂಥ, ಇವೆರಡೂ ಬ್ಯಾಂಕ್ಗಳು ನಡೆಸ್ತಕ್ಕಂಥವ್ರು ಅಖಿಲ ಬ್ರಾಹ್ಮಣರ ಮಹಾಸಭಾದ ಅಧ್ಯಕ್ಷರು ಪದಾಧಿಕಾರಿಗಳಿರ್ತಕ್ಕಂಥ ಸಂದರ್ಭದಲ್ಲಿ ಇವ್ರನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ಹೋದಂಥ ಸಂದರ್ಭದಲ್ಲಿ ಇವರಿಗೆ ಬೇಲನ್ನು ಕೊಟ್ಟು ಇವರ ಬೆಂಗಾವಲಿಗೆ ನಿಂತಿರ್ತಕ್ಕಂಥ ಅಶೋಕ್ ಹಾರ್ನಳ್ಳಿ ಅವರು, ಇವತ್ತು ಸಮಾಜವನ್ನು ಉದ್ಧಾರ ಮಾಡ್ತೀನಿ, ಬ್ರಾಹ್ಮಣರಿಗೆ ನಾನು ಉದ್ಧಾರವನ್ನು ಮಾಡ್ತೀನಿ, ಅಖಿಲ ಬ್ರಾಹ್ಮಣರ ಮಹಾಸಭಾದ ಅಧ್ಯಕ್ಷ ಆಕಾಂಕ್ಷಿಯಾಗಿದ್ದೀನಿ, ನನಗೊಂದು ಅವಕಾಶ ಕೊಡಿ ಅಂತ ಬಂದಿದ್ದಾರಲ್ಲ, 31,000 ಜನ ಬ್ರಾಹ್ಮಣರು ಬೀದಿ ಪಾಲಾಗಿರ್ತಕ್ಕಂಥ, 97 ಜನ ಸಾವಿಗೆ ಕಾರಣರಾಗಿರ್ತಕ್ಕಂಥವ್ರಿಗೆ, ಬೆಂಗಾಲಾಗಿರತಕ್ಕಂಥವ್ರಿಗೆ ನಾನು ಸಹಾಯ ಮಾಡಬೇಕಾ? ಅಥವಾ 25 ವರ್ಷಗಳಿಂದ ಹಿರಿಯ ಉಪಾಧ್ಯಕ್ಷರಾಗಿ ಏನೂ ಕೆಲಸ ಮಾಡದೆ ಆರಾಮಾಗಿದ್ದು ಇವತ್ತು ನನಗೆ ಒಂದು ಅವಕಾಶ ಕೊಡಿ, ನಾನೊಂದು ಬದಲಾವಣೆ ಮಾಡ್ತೀನಿ ಅಂತ ಹೇಳಿ ಬಂದಿರತಕ್ಕಂಥ ಲಕ್ಷ್ಮೀಕಾಂತ್ ಅವರನ್ನು ಬೆಂಬಲಿಸ್ಬೇಕಾ? ನಿಷ್ಕಳಂಕವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡಿ, ಸಂಘಟನಾ ಪ್ರಧಾನ ಕಾರ್ಯ ಕೆಲಸ ಮಾಡಿ, ಅದಾದನಂಥ ಸಾಮಾಜಿಕ ಚಟುವಟಿಕೆಯನ್ನು ಮಾಡ್ತಾ ಈಗ ಒಂದು 3 ವರ್ಷಗಳ ಕಾಲ ನನಗೆ ಬ್ರಾಹ್ಮಣರ
ಅಖಿಲ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಸ್ಥಾನದಲ್ಲಿ ನಿಂತು 3 ವರ್ಷ ಅವಕಾಶ ಕೊಟ್ಟರೆ ಒಂದಿಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತೀನಿ ಅಂತೇಳಿ ತನ್ನ ಪ್ರಣಾಳಿಕೆಯನ್ನು ಬಿಟ್ಟು ಒಂದು ಅವಕಾಶ ಕೊಡಿ ಅಂತ ಹೊರಟಿರ್ತಕ್ಕಂಥ ಈ 42 ಲಕ್ಷ ಇರತಕ್ಕಂಥ ಬ್ರಾಹ್ಮಣರನ್ನ, ಇಡೀ ಬ್ರಾಹ್ಮಣರ ಸಮುದಾಯವನ್ನು ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಸಾಮರ್ಥ್ಯ ಇರತಕ್ಕಂಥ ರಘುವರನ್ನ ಬೆಂಬಲಿಸಬೇಕಾ ಅಂತ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಇಡೀ ಬ್ರಾಹ್ಮಣರ ಸಮುದಾಯಕ್ಕೆ ಅದ್ಭುತವಾಗಿ ಎಲ್ಲರನ್ನೂ ತಗೊಂಡು ಹೋಗ್ತಕ್ಕಂಥ ಒಂದು ಬದಲಾವಣೆ ಮಾಡ್ತೀನಿ ಅಂತ ಹೊರಟಿರ್ತಕ್ಕಂಥ ಈ ಕೆಟ್ಟದಾಗಿರ್ತಕ್ಕಂಥ ಈ ಬಯಲವನ್ನು ಬದಲಾವಣೆ ಮಾಡ್ತೀವಿ, ಎಲ್ಲರಿಗೂ ಓಟ್ ಹಾಕುವಂಥ ಅವಕಾಶವನ್ನು ಕೊಡ್ತೀವಿ. 42 ಲಕ್ಷ ಇರತಕ್ಕಂಥ ಬ್ರಾಹ್ಮಣರ ಸಂಖ್ಯೆಯಲ್ಲಿ ಕೇವಲ 41,000 ಮೆಂಬರ್ ಇರ್ತಕ್ಕಂಥದ್ದಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ 3-5 ಲಕ್ಷ ಜನರ ಮೆಂಬರ್ ಮಾಡ್ತೀನಿ, ಒಂದು 100 ಕೋಟಿ ರೂಪಾಯಿ ಅಷ್ಟು ಕಾರ್ಪೊರೇಟ್ ಫಂಡನ್ನು ತರ್ತೀನಿ, ಅನೇಕ ಹೊಸ ಹೊಸ ಯೋಜನೆಗಳು ಇಟ್ಕೊಂಡು ಹೊರಟಿರ್ತಕ್ಕಂಥ ರಘು ಅವ್ರನ್ನ ಬೆಂಬಲಿಸಬೇಕಂತ ಯೋಚನೆ ಮಾಡಿ ನಾನು ರಘು ಅವ್ರನ್ನ ಬೆಂಬಲಿಸಿದ್ದೀನಿ. ಒಬ್ಬ ಬ್ರಾಹ್ಮಣನಾಗಿ, ಬ್ರಾಹ್ಮಣರ ಮಂಡಳಿಯ ಅಧ್ಯಕ್ಷನಾಗಿ, ಬ್ರಾಹ್ಮಣರ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ನಾನು ರಘು ಅವರನ್ನು ಬೆಂಬಲಕ್ಕೆ ನಿಂತಿದ್ದೇನೆ. ಸರ್, ಸುದೀರ್ಘವಾಗಿರ್ತಕ್ಕಂತಹ ವಿವರಣೆಯನ್ನು ನೀವು ಕೊಟ್ರಿ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಕ್ಕೆ ರಘು ಯಾಕೆ ಬೇಕು, ಉಳಿದವರು ಯಾಕೆ ಬೇಡ, ಯಾರು ಯಾರ ಪರವಾಗಿದ್ದಾರೆ, ಯಾರು ಯಾರ ವಿರೋಧವಾಗಿದ್ದಾರೆ ಎನ್ನುವಂಥ ಕೂಲಂಕುಷವಾಗಿರ್ತಕ್ಕಂತಹ ಒಂದು ವರದಿಯನ್ನೇ ತಾವು ಕೊಟ್ಟಿದ್ದೀರಿ. ಕಡೆಯದಾಗಿ ನನ್ನ ಪ್ರಶ್ನೆ ಅಂತೇಳಿದ್ರೆ, ನೀವು ಅವರ ಪರವಾಗಿ ಇಡೀ ರಾಜ್ಯವನ್ನು ಸುತ್ತಿದ್ರಿ, 12ನೇ ತಾರೀಕು ಮತದಾನ ಆಗಿದೆ, ಈವಾಗ 19ನೇ ತಾರೀಕು ಮತದಾನ ಇದೆ, ನೀವು ಇಡೀ ರಾಜ್ಯವನ್ನು ಸುತ್ತಿ ಬಂದು ನೋಡಿದ ಹಾಗೆ 12ನೇ ತಾರೀಕಿನ ಮತದಾನದ ಪರಿಸ್ಥಿತಿ ರಘು ಅವರ ಪರವಾಗಿ ಹೇಗಿದೆ, 19ನೇ ತಾರೀಕು ಹೇಗಿರುತ್ತೆ ಅನ್ನುವಂಥದ್ದನ್ನು ನೈಜ ವರದಿಯನ್ನು ನೀವು ಮತದಾರಕ್ಕೆ ಕೊಡಿ. ನನಗೆ ಗೋಚರ ಆಗಿರತಕ್ಕಂಥದ್ದು, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ನನಗೆ ಅಪೂರ್ವವಾದಂಥ ಸ್ವಾಗತ ಮತ್ತು ರಘು ಅವರಿಗೆ ಅಮೋಘವಾದಂಥ ಬೆಂಬಲ ಸಿಕ್ಕಿದೆ. ಆದರೆ ನನಗನ್ಸಿರೋದು ಏನು ಅಂತಂದರೆ, 46 ವರ್ಷ ಇತಿಹಾಸ ಇರತಕ್ಕಂಥ ಅಖಿಲ ಬ್ರಾಹ್ಮಣರ ಮಹಾಸಭಾ ರಾಯಚೂರಿನಲ್ಲಿ ಬೂತಿಡ್ತಾರೆ. ಬಿದೇರಿನಿಂದ ಕಟ್ಟತ್ಕುದಿಯಿಂದ ಸುಮಾರು 5-6 ಗಂಟೆಗಳ ಕಾಲ ಪ್ರವಾಸ ಮಾಡಿ ಬಂದು ಓಟ್ ಹಾಕಬೇಕು. ನಿಮಗೆ ಬೀದರ್, ಗುಲ್ಬರ್ಗಾ, ರಾಯಚೂರು, ಕೊಪ್ಪಳ, ಯಾದಗಿರಿ, ಬಳ್ಳಾರಿ ಈ 5 ಜಿಲ್ಲೆಗಳು ಹೋಗಿ ಅಲ್ಲಿ ಓಟ್ ಹಾಕಬೇಕು. ಶಿವಮೊಗ್ಗಕ್ಕೆ ಶಿವಮೊಗ್ಗ, ನಿಮಗೆ ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ, ಉತ್ತರ ಕರ್ನಾಟಕದವರು ಬಂದು ಓಟ್ ಹಾಕಬೇಕು. ಹಾಸನಕ್ಕೆ ಹಾಸನ, ಮಂಗಳೂರು, ಉಡುಪಿಯವರು ಬಂದು ಓಟ್ ಹಾಕಬೇಕು. ಮೈಸೂರಿಗೆ ಮೈಸೂರು, ಚಾಮರಾಜನಗರ, ಕೊಡಗು, ಮಂಡ್ಯದವರು ಓಟ್ ಹಾಕಬೇಕು. ಬೆಂಗಳೂರಿಗೆ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಬೆಂಗಳೂರಿನವ್ರು ಓಟ್ ಹಾಕಬೇಕು. ಇಡೀ 41,000 ಓಟಲ್ಲಿ 17,000 ಓಟುಗಳು ಹೊರ ಜಿಲ್ಲೆಗಳಿಗೆ ಬರುತ್ತದೆ, 26,000-27,000 ಬೆಂಗಳೂರಿಗೆ ಬರುತ್ತೆ. ನೀವು ಬೆಂಗಳೂರಿನಲ್ಲಿ ಚಂದ್ರಶೇಖರ ಭಾರತಿ ಕಲ್ಯಾಣ ಮಂಟಪ ಮಾಡ್ತೀರಿ, ನೀವೇನಾದ್ರು ಒಟ್ಟಿಗೆ ಬಂದರೆ ಆ ಜಾಗ ಸಾಕಾಗುತ್ತಾ? 5 ಜಿಲ್ಲೆಗಳಿಂದ ಬರ್ತಕ್ಕಂಥವ್ರು 600-700 ಕಿಲೋಮೀಟ್ರ್, 400-500 ಕಿಲೋಮೀಟ್ರ್, 4-5 ಅವರ ಬಂದು ಓಟ್ ಹಾಕ್ತಾರಾ? ಇದೇನು ಮಾಡೋಕೊಟ್ಟಿದ್ದಾರೆ? ಇವೆಲ್ಲವನ್ನು ನೋಡಿದ್ರೆ ಇದೊಂದು ಶೆಡ್ ಅಂತಾರ ನಾವಿರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವೆಲ್ಲವನ್ನು ಮಾಡಿದೆ. ಇವೆಲ್ಲವನ್ನು ಸಹಿತ ನಾವು ಜನಗಳಿಗೆ ಬಿಡಿಸಿ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಬದಲಾವಣೆ ತರಬೇಕು ಅಂತ ನಾನು ಹೇಳ್ತಿದ್ದೀನಿ. ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟಿದ್ದಾರೆ. ಹುಬ್ಬಳ್ಳಿ ಇರ್ಬೋದು, ರಾಯಚೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಹಾಸನ ಇರ್ಬೋದು, ಮೈಸೂರಿನಲ್ಲೂ ಇಲ್ಲಾಗಿರ್ತಕ್ಕಂಥ ಮತದಾನದಲ್ಲಿ ನಾನು ಹೇಳ್ತೀನಿ, ನನಗೆ ಗೊತ್ತಿರತಕ್ಕಂಥ ನಿಮ್ಮಂಥ ಪತ್ರಕರ್ತರು ನನಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ, ಅಲ್ಲಿಯ ಮುಖಂಡರು ನನಗೆ ಕೊಟ್ಟಿರತಕ್ಕಂಥ ಮಾಹಿತಿ, ಇವತ್ತು 1ನೇ ಹಂತ ಚುನಾವಣೆಯಲ್ಲಿ ನಾವು 2 ಅಭ್ಯರ್ಥಿಗಳಿಗಿಂತ ಸುಮಾರು 180-250 ಮತಗಳಿಂದ ಮುಂದಿದ್ದೀವಿ ಅಂತಕ್ಕಂಥ ವರದಿ ಬಂದಿದೆ. ಇವತ್ತು ಇಡೀ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಓಡಾಟ ಮಾಡ್ತಾ ಇದ್ದೀನಿ ಸರ್, ಹೊಟ್ಟೆ ಉರಿಯುತ್ತೆ ಸರ್. ನೆನ್ನೆ ದಿವಸ ವಿದ್ಯಾರಣ್ಯಪುರಕ್ಕೆ ಹೋಗಿದ್ದೆ, 7 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ. ನಾನು ಚನ್ನಪಟ್ಟಣದಿಂದ ನಾನು ಅಲ್ಲೋಗೋ ಹೊತ್ತಿಗೆ 9:30. ಸಾರ್ವಜನಿಕರ ಚುನಾವಣೆಗಿದ್ದಂಗೆ ಜನ ಅಲ್ಲಿದ್ದರು, 48 ಜನ ಇದ್ದರು. 48 ಜನರಲ್ಲಿ 44 ಜನ ಮತದಾರರು. ನಾನು ಭಾಷಣ ಎಲ್ಲ ಆದಮೇಲೆ ಕೇಳಿ ಇಷ್ಟು ತಾಗಿದೆಯಲ್ಲ ಅಂತ ಅಲ್ಲಿ ಕೇಳಿದ್ರೆ 44 ಜನದಲ್ಲಿ 36 ಜನ ರಾಘವೇಂದ್ರ ಬ್ಯಾಂಕು, ವಸಿಷ್ಠ ಬ್ಯಾಂಕಲ್ಲಿ ಹಣ ಇಟ್ಟು ಕಳ್ಕೊಂಡಿದ್ದಾರೆ. ಅವರ ಕಣ್ಣೀರು ಕತೆ ಕೇಳಿದ್ರೆ ನಮಗೆ ಕರುಳು ಕಿತ್ತು ಬರ್ತದೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಇಡೀ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಅಂತರಗಂಗೆ ಥರ ಹರಿತಾ ಇದೆ, ಒಳ ಕರೆಂಟ್ ಹರಿತಾ ಇದೆ, ಒಂದು ಬದಲಾವಣೆ ತರಬೇಕು ಅಂತಕ್ಕಂಥ ಹಿನ್ನೆಲೆ ಇದೆ. ಆ ಹಿನ್ನೆಲೆಗೋಸ್ಕರ ಇವತ್ತು ಆ ಚುನಾವಣೆಯಲ್ಲಿ ರಘು ಅವರನ್ನ ಬೆಂಬಲಿಸ್ತಾರೆ ಅಂತಕ್ಕಂಥ ಭರವಸೆ ಇದೆ. ಅದೂ ಅಲ್ಲದೆ ನಾನು ಮಾಡಿರ್ತಕ್ಕಂಥ 1.75 ವರ್ಷದಲ್ಲಿ ಕೆಲಸಗಳಿಗೆ ಜನಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ರಘು ಅವರ ಮುಖಾಂತರ
ಏನೆಲ್ಲವನ್ನು ಕನಸನ್ನು ಕಂಡಿದ್ದೇವೆ, ಬ್ರಾಹ್ಮಣರಿಗೆ ಒಳ್ಳೆಯದಾಗಬೇಕು ಅಂತ ಆಸೆಯನ್ನು ಇಟ್ಕೊಂಡಿದ್ದೇವೆ. ಅದರ ಜೊತೆ ಜೊತೆಯಲ್ಲೇ ನಾನು ಮಾಡಬೇಕಾಗಿರತಕ್ಕಂಥ ಒಂದು ಕೆಲಸ ಏನು ಅಂದರೆ, ಕಡೇ ಪಕ್ಷ ಗುರು ರಾಘವೇಂದ್ರ ಬ್ಯಾಂಕ್, ವಶಿಷ್ಠ ಬ್ಯಾಂಕ್ನಲ್ಲಿ ಯಾರು ಹಣವನ್ನು ಕಳ್ಕೊಂಡಿದ್ದಾರೆ, ಯಾರು ಹಣವನ್ನು ಕಳ್ಕೊಂಡು ದಿನನಿತ್ಯ ಗೋಳಲ್ಲಿದ್ದಾರೆ, ಅವರಿಗೆ ನೈತಿಕವಾದಂಥ ಬೆಂಬಲವನ್ನು ಕೊಡೋ ಜೊತೆ ಅಖಿಲ ಬ್ರಾಹ್ಮಣರ ಮಹಾಸಭಾದ ಚುನಾವಣೆ ಆಗಿ ಅಧ್ಯಕ್ಷರಾದ ನಂತರ ಇವೆರಡರೂ ಸಹಿತ ಕಾನೂನು ರೀತಿಯ ಸಮರ ಇರ್ಬೋದು ಅಥವಾ ನೈತಿಕವಾದಂಥ ಬೆಂಬಲ ಇರುವುದು, ಅದಕ್ಕೆ ತಾಂತ್ರಿಕವಾದಂಥ ಹಂತಕ್ಕೆ ತಲುಪುವಂಥ ಕೆಲಸವನ್ನು ರಘುವರ ಮುಖಾಂತರ ಮಾಡಿಸ್ತೀನಿ. ನಾನು ಸಹಿತ ಪ್ರಾಧಿಕಾರದ ಅಧ್ಯಕ್ಷನಾಗಿ ಅದಕ್ಕೆ ಸಹಿತ ಸಹಕಾರವನ್ನು ಕೊಡ್ತೀನಿ ಅಂತಕ್ಕಂಥ ವಿಶ್ವಾಸದೆಡೆ ನಾನು ಇವತ್ತು ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಅನಿಸಿರೋದೇನು ಅಂದರೆ, 97 ಜನ ರಾಘವೇಂದ್ರ ಬ್ಯಾಂಕ್ನಲ್ಲಿ ಹಣ ಇಟ್ಟವರು ಸತ್ತಿದ್ದಾರೆ, 7 ಜನ ವಶಿಷ್ಠ ಬ್ಯಾಂಕ್ನ ಹಣ ಇಟ್ಕೊಂಡವ್ರು ಕಳ್ಕೊಂಡಿದ್ದಾರೆ, ಅವರ ಸಾವಿಗೆ ಕಾರಣರಾಗಿದ್ದಾರೆ. ಕಡೇ ಪಕ್ಷ ಅವರ ಮನೆಗೆ ಹೋಗಿ ಸಾಂತ್ವನವನ್ನು ಹೇಳದೇ ಇರತಕ್ಕಂಥ ಈ ಅಖಿಲ ಬ್ರಾಹ್ಮಣರ ಮಹಾಸಭಾ ಬೇಕಾ ಅನ್ನೋ ಪ್ರಶ್ನೆ ನಾನು ಯಾರಿಗೆ ಕೇಳ್ತಾ ಇದ್ದೀನಿ, ಮತದಾರರಿಗೆ ಕೇಳ್ತಾ ಇದ್ದೀನಿ. ಇದೊಂದು ಪರಿವರ್ತನೆ ಆಗಬೇಕಾಗಿದೆ, ಪರಿವರ್ತನೆ ಮಾಡುವಂಥ ಕೆಲಸವನ್ನು ತಾವು ಮಾಡ್ತೀರಿ. ಆ ಪರಿವರ್ತನೆ ಯಾವತ್ತಾಗುತ್ತೆ ಅಂದರೆ, 12ನೇ ತಾರೀಕು ಬೇರೆ ಬೇರೆ ಜಿಲ್ಲೆಯವರು ಕೊಟ್ಟಿದ್ದಾರೆ, ತಾವು 19ನೇ ತಾರೀಕು 10 ಗಂಟೆಯಿಂದ 3 ಗಂಟೆ ತನಕ ಚಂದ್ರಶೇಖರ ಭಾರತೀಯ ಕಲ್ಯಾಣ ಮಂಟಪದಲ್ಲಿ ನಡೀತಕ್ಕಂಥ ಚುನಾವಣೆಯಲ್ಲಿ ತಾವು ಬಂದು ಎಸ್ ರಘು ಅವರ ಕ್ರಮ ಸಂಖ್ಯೆ 3 ಅವರಿಗೆ ಮತದಾನ ಹಾಕುವುದರ ಮುಖಾಂತರ ಬದಲಾವಣೆ ತರ್ತಾರೆ ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡಿದ್ದೀನಿ. ನನಗೆ ವಿಶ್ವಾಸ ಇದೆ ಬದಲಾವಣೆ ತರಬೇಕು ಅಂತ. ಬದಲಾವಣೆ ಜಗತ್ತಿನ ನೇಮ, ಹಾಗಾಗಿ ಆ ಬದಲಾವಣೆ ತರ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ವಶಿಷ್ಠ ಬ್ಯಾಂಕು ರಾಘವೇಂದ್ರ ಬ್ಯಾಂಕ್ನಲ್ಲಿ ಏನು ಕೊಳ್ಳೆ ಹೊಡೆದಂಥವರಿಗೆ ರಕ್ಷಣೆ ಕೊಟ್ಟರು ಅಂತ ಹೇಳೋ ಜೊತೆ ಇನ್ನೊಂದು ಹೆಜ್ಜೆ ಮುಂದೋಗಿ ನಾನು ಯೋಚನೆ ಮಾಡಿದೆ, ಏನಿರ್ಬೋದು ಅಂತೇಳಿ. ವಶಿಷ್ಠ ಬ್ಯಾಂಕಿನ ಅಧ್ಯಕ್ಷರಾಗಿ ಸಿಇಒ ಆಗಿರ್ತಕ್ಕಂಥ ವೆಂಕಟನಾರಾಯಣ ಅವರು ಅಖಿಲ ಬ್ರಾಹ್ಮಣರ ಮಹಾಸಭಾದ ಅಧ್ಯಕ್ಷ ಸ್ಥಾನಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೂಡ ಒಂದು 15 ದಿವಸ ನಾಟಕ ಆಡಿ ಅಶೋಕ ಕಾರ್ನಾಳವ್ರನ್ನ ಅಧ್ಯಕ್ಷರು ಮಾಡ್ತಾರೆ, ಉಪಾಧ್ಯಕ್ಷರು ಮಾಡ್ತಾರೆ. ಅದಾದ ನಂತರ ಹಿರಿಯ ಉಪಾಧ್ಯಕ್ಷರು ಮಾಡ್ತಾರೆ, ಇವರು ರಾಜೀನಾಮೆ ಕೊಡ್ತಾರೆ. ಹಿರಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಶೋಕ ಕಾರ್ನಾಳ ಅವರು ಹಂಗಾಮಿ ಅಧ್ಯಕ್ಷರಾಗ್ತಾರೆ. ಹಂಗಾಮಿ ಅಧ್ಯಕ್ಷ ಆದ ತಕ್ಷಣವೇ ಈ ಪದಾಧಿಕಾರಿಗಳಿಗೂ ಹೊಸದಾಗಿ ಪದಾಧಿಕಾರಿಗಳು ಮಾಡ್ತಾರೆ. ಹೊಸ ಪದಾಧಿಕಾರಿಗಳಲ್ಲಿ ಇದೇ ವೆಂಕಟನಾರಾಯಣವ್ರನ್ನ ಹಿರಿಯ ಉಪಾಧ್ಯಕ್ಷರು ಮಾಡ್ಕೋತಾರೆ. ಹೇಗಿದೆ ನೋಡಿ, ಇವರೆಲ್ಲವೂ ಸಹಿತ ಒಂದು ಷಡ್ಯಂತರ, ಇದೊಂದು ಕಪಿಮುಷ್ಟಿನಲ್ಲೇ ತಾವು ಇರಬೇಕು ಅಂತಕ್ಕಂಥ ಹಿನ್ನೆಲೆ. ಇವರು ಅಖಿಲ ಬ್ರಾಹ್ಮಣರ ಮಹಾಸಭಾದ ಮುಖಾಂತರ ಇವರು ಯಾರಿಗೂ ಒಳ್ಳೇದು ಮಾಡದೆ ಇದೊಂದು ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ಅಖಿಲ ಬ್ರಾಹ್ಮಣರ ಮಹಾಸಭಾದ ಮುಖಾಂತರ ಇವರು ಬ್ಯಾಂಕ್ಗಳನ್ನು ಸೊಸೈಟಿಗಳನ್ನು ನಡೆಸ್ಕೊಳ್ಳೋ ಜೊತೆ ಜೊತೆಯಲ್ಲೇ ಅಶೋಕ್ ಹಾರ್ನಳ್ಳಿ ಹೆಸರು ಹೇಳಿಕೊಂಡೆ ಇವರು ಮತ್ತೊಂದು ಒಂದಷ್ಟು ವರ್ಷಗಳ ಕಾಲ ಅಖಿಲ ಬ್ರಾಹ್ಮಣರ ಮಹಾಸಭಾ ನಡೆಸಿಕೊಟ್ಟಿದ್ದಾರೆ ಅಂತಕ್ಕಂಥ ಮನವರಿಕೆಯಾಗಿ ನಾನು ರಘು ಅವರಿಗೆ ಬೆಂಬಲಿಸಬೇಕು ಅಂತಕ್ಕಂಥ ಯೋಚನೆ ಮಾಡಿ ಹೊರಟಿದ್ದೇನೆ. ಸರ್, ಖಂಡಿತ ಬದಲಾವಣೆ ಜಗದ ನಿಯಮ, ಬದಲಾವಣೆ ಆಗೇ ಆಗುತ್ತೆ ಅನ್ನುವಂಥದ್ದು ಒಂದು ಮಾತು. ಇನ್ನೊಂದು, ಬಹುಮುಖ್ಯವಾಗಿ ರಾಘವೇಂದ್ರ ಮತ್ತು ವಶಿಷ್ಠ ಬ್ಯಾಂಕಿನೊಳಗೆ ಏನು ನೊಂದಂಥವರಿದ್ದಾರೆ, ನಿಧನರಾಗಿದ್ದಾರೆ, ಅವರಿಗೆ ಸಾಂತ್ವನ ಹೇಳುವಂತಹ ಸೌಜನ್ಯವೂ ಹಿಂದಿನ ಪದಾಧಿಕಾರಿಗಳು ತೋರಿಲ್ಲ ಅನ್ನುವಂಥದ್ದು. ಆ ಮಧ್ಯೊಳಗೆ ನಿಮ್ಮ ಅಭ್ಯರ್ಥಿ ರಘುನಾಥ್ ಹೆಸರವರು ತಮಗೆ ಬರುವಂತಹ 10 ಲಕ್ಷ ರೂಪಾಯಿ ಹಣವನ್ನು ಠೇವಣಿದಾರ ಸಂಘಕ್ಕೆ ಕೊಟ್ಟು ಅಲ್ಲಿರ್ತಕ್ಕಂಥ ಅನುಕೂಲ ಮಾಡ್ತೀನಿ ಅನ್ನುವಂಥದ್ದು. ಬಹುಶಃ ಎಲ್ಲವೂ ಕೂಡ ವಿಪ್ರ ಸಮಾಜದ ಸಂಪೂರ್ಣ ಅಭಿವೃದ್ಧಿಗೆ ನೀವಿಬ್ಬರು ಕಂಕಣಬದ್ಧರಾಗಿದ್ದೀರಿ ಅಂತ ಹೇಳಿ ಅಂತ ಎಲ್ಲೋ ಒಂದು ಕಡೆ ವಿಶ್ರಾಂತ ನ್ಯಾಯಮೂರ್ತಿ ಎನ್ ಕುಮಾರ್ ಅವರು ಹೇಳ್ತಾ ಇದ್ರು, ಒಂಟಿ ಎತ್ತು ತಾವು ಸಚ್ಚಿದಾನಂದ ಮೂರ್ತಿಯವರು, ರಘುನಾಥ್ ಎಸ್ಗೆ ಇದ್ರೆ ಜೋಡಿ ಎತ್ತಾಗುತ್ತೆ ಅಂತ ಹೇಳಿ ಅಂತ ಬಹುಶಃ ಘಟಾನುಘಟಿಗಳು ರಘುನಾಥ್ ಎಸ್ರವರಿಗೆ ಸಹ ನೀವು ಬೆಂಬಲವನ್ನು ಸೂಚಿಸಿದ್ದೀರಿ. ತಾವಿರ್ಬೋದು, ಕುಮಾರ್ ಅವರು ಇರ್ಬೋದು, ಹಾಗೆಯೇ ತೇಜಸ್ವಿನಿ ಅನಂತಕುಮಾರ್ ಅವರು ಇರ್ಬೋದು, ಹೀಗೆ 10 ಹಲವು ಜನ ಬೆಂಬಲ ಸೂಚಿಸೋದ್ರ ಮೂಲಕವಾಗಿ 19ನೇ ತಾರೀಕು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧಿಕಾರದ ಗದ್ದುಗೆಯನ್ನು ನಾವು ತೆಗೆದುಕೊಳ್ತೇವೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದಿರಿ. ಅದರ ಜೊತೆಗೆ ನಿಮಗೆ ಯಾರೋ ಕೆಲವೊಬ್ಬರು ಒಂದಷ್ಟು ಮಾತುಗಳನ್ನು ಆಡಿರ್ತಾರೆ, ಸಹಜ, ನೀರಿಗೆ ಪಾಚಿ ವೈರಿ, ಜಾತಿಗೆ ಜಾತಿ ವೈರಿ, ನನಗೆ ಒಂದು 4-6 ಜನ ನಿಮ್ಮ ಮಾತುಗಳಿಗೆ ವಿರೋಧ ವ್ಯಕ್ತಪಡಿಸಿದರೂ ಕೂಡ ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಇದೆ, ಬ್ರಾಹ್ಮಣರು ಇದ್ದಾರೆ ಎನ್ನುವಂಥದ್ದನ್ನು ತೋರಿಸಿಕೊಡುವಂಥ ಪ್ರಾಮಾಣಿಕ ಸೇವೆ ನೀವು ಮಾಡ್ತಾ ಇದ್ದೀರಿ. ಇನ್ನು ಅತಿ ಹೆಚ್ಚು ಕೆಲಸ ಮಾಡುವಂತಾಗಲಿ ಅಂತ ಶುಭವನ್ನು ಹಾರೈಸ್ತಾ ರಘು ಪರವಾಗಿ ಇಷ್ಟೊತ್ತು ಮತ್ತು ಅಭಿವೃದ್ಧಿ ಮಂಡಳಿ ವಿವರಗಳನ್ನು ನೀವು ನೀಡಿದ್ದೀರಿ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್. ವೀಕ್ಷಕರೇ, 19ನೇ ತಾರೀಕು ಭಾನುವಾರ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ, ಸಾಮಾನ್ಯ ಅಸಾಮಾನ್ಯರ ನಡುವೆ ಹೋರಾಟ, ಜಿದ್ದಾಜಿದ್ದಿಯ ಹೋರಾಟ, ಇವೆಲ್ಲ ಕೇಳಲಿಕ್ಕೆ ಅಂದ ಚಂದವಾಗಿರಬಹುದು. ಆದರೆ ಇಬ್ಬರ ಅಭ್ಯರ್ಥಿಗಳ ಮಧ್ಯದಲ್ಲಿ ಸಾಮಾನ್ಯರಾಗಿ, ಇಬ್ಬರು ಅಭ್ಯರ್ಥಿಗಳಿಗೂ ಸಾಮಾನ್ಯ ವ್ಯಕ್ತಿಯಾಗಿರ್ತಕ್ಕಂಥ ರಘುನಾಥ್ ಎಸ್ ಅನ್ನುವಂಥದ್ದು ಅನೇಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. 19ನೇ ತಾರೀಕು ಚುನಾವಣೆ, 19ನೇ ತಾರೀಕು ರಾತ್ರಿ ಫಲಿತಾಂಶ, ಯಾರು ಬರ್ತಾರೆ, ಯಾರು ಗದ್ದಿಗೆ ಹಿಡಿತಾರೆ ಕಾದ್ನೋಣ. ಮತ್ತೆ ಸುದ್ದಿ, ವಿಶೇಷವಾಗಿರ್ತಕ್ಕಂಥ ಸುದ್ದಿ, ವಿಶೇಷ ರೌಂಡ್ ಅಪ್ ಜೊತೆ ನಿಮ್ಮನ್ನು ಭೇಟಿಯಾಗ್ತೇನೆ. ನಮಸ್ಕಾರ.